ನಮಸ್ಕಾರ ವೀಕ್ಷಕರೇ, ಪ್ರಗತಿ ಪ್ರೈಮ್ ಟೈಮ್ ನ್ಯೂಸ್ಗೆ ಸ್ವಾಗತ. ಮೊದಲಿಗೆ ಹೆಡ್ಲೈನ್ಸ್. ತುರುವೇಕೆರೆಯಲ್ಲಿ ಬೃಹತ್ ಉದ್ಯೋಗ ಮೇಳ, ಸಂದರ್ಶನವನ್ನು ಎದುರಿಸಿ ಉದ್ಯೋಗವನ್ನು ಪಡೆದುಕೊಳ್ಳಿ. ನೂರಾರು ಕಂಪನಿಗಳು ಮೇಳದಲ್ಲಿ ಭಾಗಿ, ಸಾವಿರಾರು ಜನ ವಿದ್ಯಾರ್ಥಿಗಳಿಂದ ಅರ್ಜಿ. ಗಂಗಾವತಿ ನಗರಸಭೆಗೆ ಸಾರ್ವಜನಿಕರಿಂದ ಹಿಡಿಶಾಪ. ಭ್ರಷ್ಟಾಚಾರದಲ್ಲಿ ಮುಳುಗೇಳುವ ನಗರಸಭಾ ಸದಸ್ಯರು ಮತ್ತು ಅಧಿಕಾರಿಗಳು, ಗಂಗಾವತಿ ನಗರದ ಅಭಿವೃದ್ಧಿ ಕುಂಠಿತ. ತಂದೆ ತಾಯಿ ಬಗ್ಗೆ ಅಸಡ್ಡಿಯನ್ನು ತೋರಬಾರದು, ಪೋಷಕರನ್ನು ವೃದ್ಧಾಶ್ರಮಕ್ಕೆ ಸೇರಿಸಬಾರದು, ಅವರನ್ನು ಯಾವಾಗಲೂ ಸಹ ಚೆನ್ನಾಗಿ ನೋಡಿಕೊಳ್ಳಬೇಕು. ತಾಂತ್ರಿಕ ಸೌಲಭ್ಯಗಳ ಬಳಕೆಯಲ್ಲಿ ಸಹಕಾರಿ ಸಂಸ್ಥೆಗಳು ಹಿಂದುಳಿದಿರುವುದರಿಂದ ಇಂದು ಸಹಕಾರಿ ಸಂಸ್ಥೆಗಳು ದುಸ್ಥಿತಿ ತಲುಪುವ ಭೀತಿಯಲ್ಲಿವೆ ಎಂದು ರಾಜ್ಯ ಅಫೆಕ್ಸ್ ಬ್ಯಾಂಕ್ ಅಧ್ಯಕ್ಷರು ಹಾಗೂ ಶಾಸಕರಾದ ಕೆಎನ್ ರಾಜಣ್ಣನವರು ಹೇಳಿ. ತುಮಕೂರು ನಗರದ ಅಮಾನಿಕೆರೆಯ ಗಾಜಿನ ಮನೆಯಲ್ಲಿ ನಡೆದ 64ನೇ ಅಖಿಲ ಭಾರತ ಸಹಕಾರ ಸಪ್ತಾಹವನ್ನು ಕೆಎನ್ ರಾಜಣ್ಣ ಉದ್ಘಾಟಿಸಿದರು. ಈ ವೇಳೆ ಮಾತನಾಡಿದ ಶಾಸಕರಾದ ಕೆಎನ್ ರಾಜಣ್ಣ, ಸ್ಪರ್ಧಾತ್ಮಕ ಜಗತ್ತಿನಲ್ಲಿ ಸಹಕಾರ ಸಂಸ್ಥೆಗಳು ಸ್ಪರ್ಧಿಸಬೇಕಾದರೆ ತಾಂತ್ರಿಕತೆಯ ಬಳಕೆಯನ್ನು ಹೆಚ್ಚಿಸಿಕೊಳ್ಳಬೇಕಾಗಿದೆ. ಗ್ರಾಹಕರ ಅಪೇಕ್ಷೆಗೆ ತಕ್ಕಂತೆ ಹೊಸ ಹೊಸ ಸೇವೆಗಳು, ನಗದುರಹಿತ ವಹಿವಾಟು ನೀಡುವ ಕಡೆ ಗಮನಹರಿಸಬೇಕಾಗಿದೆ. ಸಹಕಾರ ಸಂಸ್ಥೆಗಳು ತಾಂತ್ರಿಕ ಬಳಕೆಯನ್ನು ಅಳವಡಿಸಿಕೊಳ್ಳಲು ಹಿಂದೇಟು ಹಾಕುವ ಮನೋಭಾವನೆಯನ್ನು ಬಿಟ್ಟು ಯುವ ಸಮೂಹವನ್ನು ಸೆಳೆಯುವಂತೆ ಕಾರ್ಯನಿರ್ವಹಿಸಲು ಮುಂದಾದಾಗ ಮಾತ್ರ ಸಹಕಾರ ಸಂಸ್ಥೆಗಳ ಆರ್ಥಿಕತೆ ವೃದ್ಧಿಯಾಗುತ್ತದೆ. ಆದ್ದರಿಂದ ಸಹಕಾರಿ ಸಂಸ್ಥೆಗಳು ಆರ್ಥಿಕ ವೃದ್ಧಿಯೊಂದಿಗೆ ತಾಂತ್ರಿಕತೆ ಹೆಚ್ಚಿಸಿಕೊಳ್ಳಬೇಕಿದೆ. ರೈತರು ಸಹಕಾರಿ ಸಂಸ್ಥೆಗಳಲ್ಲಿ ವಹಿವಾಟುಗಳನ್ನು ನಡೆಸುವುದರಿಂದ ಶೂನ್ಯ ಬಡ್ಡಿ ದರದಲ್ಲಿ ಸಾಲವನ್ನು ನೀಡಲು ಸಾಧ್ಯವಾಗುತ್ತದೆ ಎಂದು ಅವರು ತಿಳಿಸಿದರು. ಹೊಸ ಹೊಸ ತಾಂತ್ರಿಕ ವಿಧಾನಗಳನ್ನು ಅನುಸರಿಸದೇ ಇದ್ದರೆ ನಾವೆಲ್ಲರೂ ಕೂಡ ಹಿಂದೆ ಬೀಳತಕ್ಕಂತ ಸಂದರ್ಭ ಅತಿ ಹೆಚ್ಚು ಇದೆ. ನಾವೆಲ್ಲರೂ ಕೂಡ ಈ ಸ್ಪರ್ಧಾತ್ಮಕವಾದಂತಹ ಜಗತ್ತು, ಈ ಸ್ಪರ್ಧಾತ್ಮಕವಾದಂತಹ ಜಗತ್ತಿನಲ್ಲಿ ಎಲ್ಲರ ಜೊತೆಗಳಲ್ಲೂ ಕೂಡ ನಾವು ಉಳಿಬೇಕಾದ್ರೆ ನಮ್ಮ ಸಂಸ್ಥೆಗಳ ಕಾರ್ಯಕ್ರಮಗಳು ಏನಿದ್ದಾವೆ ಅವೆಲ್ಲವೂ ಕೂಡ ತೆರಳಬೇಕಾದ್ರೆ. ಸಂಸದ ಎಸ್ಪಿ ಮುದ್ದಹನುಮೇಗೌಡ ಅವರು ಮಾತನಾಡಿ, ರಾಜ್ಯದ ಸಹಕಾರಿ ಕ್ಷೇತ್ರದಲ್ಲಿ ತುಮಕೂರು ಜಿಲ್ಲೆಗೆ ಪ್ರಮುಖವಾದ ಸ್ಥಾನವಿದೆ. ಸಹಕಾರಿ ಧುರೀಣರಾದ ಕೆಎನ್ ರಾಜಣ್ಣ, ಕೆ ಷಡಕ್ಷರಿ ಅವರು ಸಹಕಾರಿ ಕ್ಷೇತ್ರದ ಪ್ರಭಾವಿಗಳಾಗಿದ್ದಾರೆ. ಸಹಕಾರಿ ರಂಗದಲ್ಲಿ ತುಮಕೂರು ಹಾಲು ಒಕ್ಕೂಟ ಕ್ರಿಯಾಶೀಲವಾಗಿ ಕೆಲಸ ಮಾಡುತ್ತಿದೆ ಎಂದು ಶ್ಲಾಘಿಸಿದರು. ಸಹಕಾರಿ ಸಂಸ್ಥೆಗಳು ಪಕ್ಷಾತೀತವಾಗಿ ಕೆಲಸ ಮಾಡುತ್ತಿರುವುದೇ ಅದರ ಯಶಸ್ಸಿಗೆ ಕಾರಣವಾಗಿದೆ ಎಂದರು. ತುಮಕೂರು ನಗರ ಶಾಸಕ ಡಾ ರಫೀಕ್ ಅಹಮದ್ ಮಾತನಾಡಿ, ಕಷ್ಟದಲ್ಲಿ ಇರುವಾಗ ಸಹಕಾರಿ ಸಂಸ್ಥೆಗಳು ನೆರವಿಗೆ ಬರುತ್ತವೆ. ನನ್ನ ಮನೆ ನಿರ್ಮಾಣಕ್ಕೆ ರಾಷ್ಟೀಯ ಬ್ಯಾಂಕುಗಳಿಗಿಂತ ಹೆಚ್ಚಿನ ಸಾಲವನ್ನು ತ್ವರಿತವಾಗಿ ಮಂಜೂರು ಮಾಡಿದ್ದು ಸಹಕಾರಿ ಬ್ಯಾಂಕ್ ಎನ್ನುವುದನ್ನು ಮರೆತಿಲ್ಲ ಎಂದು ಹೇಳಿದರು. ಕಾರ್ಯಕ್ರಮದಲ್ಲಿ ರಾಜ್ಯ ಸಹಕಾರ ಮಹಾಮಂಡಳದ ಅಧ್ಯಕ್ಷರಾದ ಡಾ ಶೇಖರಗೌಡ ಮಾಲಿಪಾಟೀಲ, ರಾಜ್ಯ ಸಹಕಾರಿ ಸೌಹಾರ್ದ ಸಂಯುಕ್ತ ಸಹಕಾರಿ ಅಧ್ಯಕ್ಷರಾದ ಬಿಎಚ್ ಕೃಷ್ಣಾರೆಡ್ಡಿ, ಸಹಕಾರ ಸಂಘಗಳ ನಿಬಂಧಕರಾದ ಎಂಕೆ ಅಯ್ಯಪ್ಪ ಸೇರಿದಂತೆ ಇತರರು ಉಪಸ್ಥಿತರಿದ್ದರು. ತುಮಕೂರಿನ ರೇಣುಕಾ ವಿದ್ಯಾಪೀಠದಲ್ಲಿ ಸೈನ್ಸ್ ಆರ್ಟ್ಸ್ ಫೇರ್ ಅಂಡ್ ಎಕ್ಸಿಬಿಷನ್ ಎಂಬ ಕಾರ್ಯಕ್ರಮವನ್ನು ಆಯೋಜಿಸಲಾಗಿತ್ತು. ತುಮಕೂರಿನ ರೇಣುಕಾ ವಿದ್ಯಾಪೀಠದಲ್ಲಿ ಆಯೋಜಿಸಲಾಗಿದ್ದ ಸೈನ್ಸ್ ಆರ್ಟ್ ಫೇರ್ ಅಂಡ್ ಎಕ್ಸಿಬಿಷನ್ ಎಂಬ ಕಾರ್ಯಕ್ರಮವನ್ನು ತುಮಕೂರಿನ ಆರ್ವಿಪಿಯು ಕಾಲೇಜಿನ ಪ್ರಾಂಶುಪಾಲ ಡಾ ನಾಗಭೂಷಣ್ ಉದ್ಘಾಟಿಸಿದರು. ಈ ವೇಳೆ ರೇಣುಕಾ ವಿದ್ಯಾಪೀಠದ ನಿರ್ದೇಶಕ ಸದಾಶಿವಯ್ಯ ಮಾತನಾಡಿ, ನಮ್ಮ ಶಾಲೆಯಿಂದ ಏರ್ಪಾಟಿರುವ ಈ ಸೈನ್ಸ್ ಎಕ್ಸಿಬಿಷನ್ನಲ್ಲಿ 1ನೇ ತರಗತಿ ವಿದ್ಯಾರ್ಥಿಗಳಿಂದ ಹಿಡಿದು 10ನೇ ತರಗತಿ ವಿದ್ಯಾರ್ಥಿಗಳವರೆಗೆ ಎಲ್ಲರೂ ಸಹ ಭಾಗವಹಿಸುತ್ತಿದ್ದು ವರ್ಷಕ್ಕೊಂದು ಬಾರಿ ಇದನ್ನು ಆಯೋಜಿಸುತ್ತಾ ಇರುತ್ತೇವೆ. ಓದಿ ಎಂದರೆ ಬರೀ ಪುಸ್ತಕ ಒಂದೇ ಅಲ್ಲ, ಅದರ ಹಿಂದೆ ಇಂತಹ ಚಟುವಟಿಕೆಗಳನ್ನು ಸಹ ಮಕ್ಕಳಿಗೆ ಪರಿಚಯಿಸಿಕೊಡುತ್ತಿರಬೇಕು ಎಂದು ಅವರು ಹೇಳಿದರು. ಮಿಡ್ಲ್ ಸ್ಕೂಲ್, ಹೈಸ್ಕೂಲ್ ಮಕ್ಕಳು ಅಂದರೆ ಎಲ್ ಕೆ ಜಿಯಿಂದ
ಹತ್ತನೇ ತರಗತಿ ಬಂದಿದ್ದಾರೆ ಮಕ್ಕಳು. ಇವತ್ತೊಂದು ಸೈನ್ಸ್ ಎಕ್ಸಿಬಿಷನನ್ನು ನಮ್ಮ ಶಾಲೆ ಏರ್ಪಾಟ್ ಮಾಡಿದ್ದಾರೆ. ಸೈನ್ಸ್ ಎಕ್ಸಿಬಿಷನ್ ಇಂಥವು ಎರಡು ವರ್ಷಕ್ಕೊಂದ್ಸಲ ನಮ್ಮ ಕಾಲೇಜಲ್ಲಿ ನಮ್ಮ ಸ್ಕೂಲಲ್ಲಿ ಏರ್ಪಾಟು ಮಾಡ್ತಾ ಇರ್ತೀನಿ. ಪಠ್ಯೇತರ ಚಟುವಟಿಕೆ ಒಂದು ಭಾಗವಾಗಿರುತ್ತೆ. ಬಿಯಾಂಡ್ ದ ಟೆಕ್ಸ್ಟ್, ಬಿಯಾಂಡ್ ದ ಕ್ಲಾಸ್ ರೂಮ್ ಅಂತ ಏನು ಕರಿತೀವಿ, ಕಲಿಕೆ ಅಲ್ಲಿ ಬರಲಿ ಅಂತೇಳಿ. ಎಷ್ಟೋ ಜನ ಸಿಟಿ ಮಕ್ಕಳು, ನಗರದ ಮಕ್ಕಳು ಎಷ್ಟೋ ವಸ್ತುಗಳನ್ನು ನೋಡಿರೋದಿಲ್ಲ. ಅದಕ್ಕೋಸ್ಕರ ಒಂದು ಸಂತೆ ಏರ್ಪಾಟು ಮಾಡಿದ್ದೀವಿ. ಒಂದು ನೈಜ ಸ್ಥಿತಿ ಮತ್ತು ವಸ್ತುಗಳನ್ನ ಮುಕ್ತಿ ಮಾಡ್ಕೊಳ್ಳೋದು ಹ್ಯಾಂಡ್ ಆನ್ ಎಕ್ಸ್ಪೀರಿಯೆನ್ಸ್ ಅಂತ ಕರಿತೀವಿ. ಅದಕ್ಕೂ ಸಹ ಅನುಕೂಲ ಆಗಲಿ ಅಂತೇಳಿ ಒಂದು ಸಹ ಮಿನಿ ಮಾರ್ಕೆಟ್ ಥರ ಹಣ್ಣು ತರಕಾರಿ ಸೊಪ್ಪು ವಿವಿಧ ಹೆಸರುಗಳು ತಿಳ್ಕೊಳ್ಳೋಕ್ಕೊಂದು ಅನುಕೂಲ ಮಕ್ಕಳಿಗೆ. ಕನ್ನಡ ಶಿಕ್ಷಕ ನಾಗಭೂಷಣ್ ಎಂಬುವವರು ಮಾತನಾಡಿ, ನಮ್ಮ ಶಾಲೆಯಲ್ಲಿ ಮಕ್ಕಳ ಸಂತೆ, ಎಕ್ಸಿಬಿಷನ್ ಹಾಗೂ ಇನ್ನಿತರ ಕಾರ್ಯಕ್ರಮಗಳನ್ನು ಆಯೋಜಿಸಲಾಗಿದ್ದು, ಇದರಿಂದ ಮಕ್ಕಳ ಜ್ಞಾನವನ್ನು ಹೆಚ್ಚಿಸುವುದಕ್ಕಾಗಿ ಇಂತಹ ಕಾರ್ಯಕ್ರಮಗಳನ್ನು ಆಯೋಜಿಸಲಾಗುತ್ತದೆ ಎಂದು ಅವರು ತಿಳಿಸಿದರು. ನಮ್ಮ ಶಾಲೆಯಲ್ಲಿ ಇಂದು ವಿಜ್ಞಾನ ವಸ್ತು ಪ್ರದರ್ಶನ ಮತ್ತು ಮಕ್ಕಳ ಸಂತೆ ಹಾಗೂ ವಿವಿಧ ರಂಗೋಲಿ ಸ್ಪರ್ಧೆ ಹಾಗೂ ಅನೇಕ ರೀತಿಯಾದಂತಹ ಸ್ಪರ್ಧೆಗಳನ್ನು ಇಂದು ನಮ್ಮ ಒಂದು ಶಾಲಾ ಆವರಣದಲ್ಲಿ ಹಮ್ಮಿಕೊಂಡಿರ್ತೇವೆ. ಈ ಒಂದು ಶಾಲಾ ಕಾರ್ಯಕ್ರಮದಲ್ಲಿ ಮಕ್ಕಳ ಒಂದು ವೈಜ್ಞಾನಿಕ ದೃಷ್ಟಿಕೋನವನ್ನು ಹೆಚ್ಚಿಸುವುದಕ್ಕಾಗಿ ಹಾಗೂ ಮಕ್ಕಳಿಗೆ ವ್ಯಾವಹಾರಿಕ ಜ್ಞಾನವನ್ನು ತುಂಬುವುದಕ್ಕಾಗಿ ಮತ್ತು ಪ್ರಾಯೋಗಿಕವಾಗಿ ಮಕ್ಕಳು ಪುಸ್ತಕದಲ್ಲಿರೋದನ್ನು ಪ್ರಾಯೋಗಿಕವಾಗಿ ಮಾಡುವುದಕ್ಕಾಗಿ ಒಂದು ಕಾರ್ಯಕ್ರಮವನ್ನು ನಮ್ಮ ನಗರ ವೀರಶೈವ ಸಮಾಜದ ಅಧ್ಯಕ್ಷರು ಮತ್ತು ನಮ್ಮ ರೇಣುಕಾ ವಿದ್ಯಾಪೀಠ ಶಾಲೆಯ ಅಧ್ಯಕ್ಷರು ಇದನ್ನು ಮಾಡಿಸಿದ್ದಾರೆ. ಈ ವೇಳೆ ಕಾರ್ಯಕ್ರಮದಲ್ಲಿ ರೇಣುಕಾ ವಿದ್ಯಾಪೀಠದ ಶಿವರುದ್ರಯ್ಯ, ಚಿಕ್ಕೀರಪ್ಪ ಹಾಗೂ ರೇಣುಕಾ ವಿದ್ಯಾಪೀಠದ ಟಿ ನಾಗರಾಜು ಹಾಗೂ ಇತರರು ಹಾಜರಿದ್ದರು. ತುಮಕೂರಿನ ಪ್ರವಾಸಿ ಮಂದಿರದಲ್ಲಿ ಸಿರಾದ ಅಂಬಾಪುರಿ ದೇವಸ್ಥಾನಕ್ಕೆ ಮೈಸೂರು ಮಹಾರಾಜರು ಬರುತ್ತಿರುವ ಪ್ರಯುಕ್ತ ಸುದ್ದಿಗೋಷ್ಠಿಯನ್ನು ಆಯೋಜಿಸಲಾಗಿತ್ತು. ತುಮಕೂರು ಜಿಲ್ಲೆಯ ಸಿರಾ ತಾಲೂಕಿನ ಅಂಬಾಪುರಿ ದೇವಸ್ಥಾನಕ್ಕೆ ಮೈಸೂರು ಮಹಾರಾಜರು ಬರುತ್ತಿರುವ ಹಿನ್ನೆಲೆಯಲ್ಲಿ ಸುದ್ದಿಗೋಷ್ಠಿಯನ್ನು ಆಯೋಜಿಸಲಾಗಿತ್ತು. ಈ ವೇಳೆ ಮಾತನಾಡಿದ ವೆಂಕಟೇಶ್ ಲಾಡ್, ಸಿರಾ ನಗರದಲ್ಲಿ ಲಾಡ್ ನಗರ ಎಂಬುದು ಒಂದು ಇದ್ದು, ಅಂಬಾಭವಾನಿ ಹಾಗೂ ಆಂಜನೇಯ ದೇವಸ್ಥಾನದ ನಿರ್ಮಾಣಕ್ಕೆ ಹಿಂದಿನ ಮೈಸೂರು ಮಹಾರಾಜರು ದಾನವನ್ನ ನೀಡಿದರು. ಈ ಜಾಗದಲ್ಲಿ ನಾವು ದೇವಸ್ಥಾನವನ್ನ ನಿರ್ಮಿಸಿಕೊಂಡು ಅಲ್ಲಿ ಪೂಜೆ ಹಾಗೂ ಪುನಸ್ಕಾರಗಳನ್ನ ಮಾಡುತ್ತಿದ್ದೇವೆ. ಆದರೆ ಈಗ ದೇವಸ್ಥಾನ ಸಂಪೂರ್ಣ ಶಿಥಿಲಗೊಂಡಿದ್ದು ಅದರ ಜೀರ್ಣೋದ್ಧಾರವನ್ನ ಮಾಡಬೇಕಿದೆ. ಈ ಕಾರ್ಯಕ್ಕೆ ನಾವು ಮೈಸೂರಿನ ಮಹಾರಾಜರಾದ ಯದುವೀರ ಕೃಷ್ಣದತ್ತ ಚಾಮರಾಜ ಒಡೆಯರವರನ್ನ ಸಂಪರ್ಕಿಸಬೇಕು ಎಂದುಕೊಂಡಿದ್ದೇವೆ. ಹಿಂದೆಯೂ ಸಹ ಮೈಸೂರಿನ ಮಹಾರಾಜರು ತುಮಕೂರು ನಗರಕ್ಕೆ ಬಂದಿಲ್ಲ, ಸಿದ್ದಗಂಗಾ ಮಠಕ್ಕೆ ಮಾತ್ರ ಮೊನ್ನೆ ಬಂದು ಹೋಗಿದ್ದಾರೆ. ಆದರೆ ಈಗ ಅವರನ್ನ ನಗರಕ್ಕೆ ಕರೆಸಿ ಅವರಿಗೆ ಸನ್ಮಾನ ಕಾರ್ಯಕ್ರಮ ಆಯೋಜಿಸಬೇಕು ಎಂದು ಅಂದುಕೊಂಡಿದ್ದು, ಅದಕ್ಕೆ ಅವರನ್ನ ಕೇಳಿದಾಗ ನವೆಂಬರ್ 20ರಂದು ಬರುವುದಾಗಿ ಹೇಳಿದ್ದಾರೆ ಎಂದು ಅವರು ತಿಳಿಸಿದರು. ಸಿರಾ ಅಂಬಾಭವಾನಿ ದೇವಸ್ಥಾನಕ್ಕೆ ಬಂದು ಪೂಜೆ ಸಲ್ಲಿಸಿ ಅಲ್ಲಿ ನಮ್ಮ ಸಮಾಜದ ಜನತೆಗೆ ನಮ್ಮ ಅವರು ಒಂದು ಆಶೀರ್ವಾದ ಮಾಡಿ ಅಲ್ಲಿಂದ ತುಮಕೂರಿಗೆ 11 ಗಂಟೆಗೆ 20/11/2017 ಸೋಮವಾರ 11 ಗಂಟೆಗೆ ತುಮಕೂರಿಗೆ ಬಂದು 11 ಗಂಟೆಯಿಂದ 11:30 ರಾಜಬೀದಿಗಳಲ್ಲಿ ಅವರಿಗೆ RTO ಆಫೀಸ್ ಆಂಜನೇಯ ಸ್ವಾಮಿ ದೇವಸ್ಥಾನದಿಂದ ಬಿರ್ಲಾ ಆಡಿಟೋರಿಯಂ ಸಿದ್ಧಗಂಗಾ ತಾಂತ್ರಿಕ ವಿದ್ಯಾನಿಲಯದ ಆವರಣಕ್ಕೆ ಬಂದು ಅವರು ಮೆರವಣಿಗೆಯಲ್ಲಿ ಬಂದು ಭಾಗವಹಿಸ್ತಾರೆ. ಅವರಿಗೆ ಒಂದು ಗೌರವ ಸನ್ಮಾನವನ್ನು ತುಮಕೂರು ನಾಗರಿಕ ಜನತೆಯ ಪರವಾಗಿ ಮತ್ತು ಎಲ್ಲ ಧರ್ಮದ ಜನತೆಯ ಪರವಾಗಿ ಇಲ್ಲಿ ನಾವು ವೆಂಕಟೇಶ್ ಲಾಡವರು ನಾವೊಬ್ಬರು ಮಾಡ್ತೀವಿ ಅವರು ಇಂಥ ಯಾವ ಭಾವನೆಯೂ ಇಲ್ಲ. ಇದರಲ್ಲಿ ಎಲ್ಲ ಸಮಸ್ತ ಜನತೆಯ ಪರವಾಗಿ ಎಲ್ಲ ಬಂಧು ಬಾಂಧವರ ಪರವಾಗಿ ನಾವು ಅವ್ರಿಗೊಂದು ಗೌರವ ಸನ್ಮಾನ ಮಾಡ್ತಿದ್ದೀವಿ. ಅದಕ್ಕೆ ನಮ್ಮ ಸಿದ್ಧಗಂಗಾ ಮಠಾಧೀಕ್ಷ ತುಮಕೂರು ನಗರಕ್ಕೆ ಮೈಸೂರು ಮಹಾರಾಜರು ಬರುತ್ತಿರುವ ಹಿನ್ನೆಲೆಯಲ್ಲಿ ಸಿರಾದಲ್ಲಿ ಎಲ್ಲಾ ರೀತಿಯ ಭವ್ಯ ಸ್ವಾಗತವನ್ನ ಕೋರಲು ಸಿದ್ಧತೆಯನ್ನ ನಡೆಸಲಾಗುತ್ತಿದೆ. ತುಮಕೂರಿನ ಪ್ರವಾಸಿ ಮಂದಿರದಲ್ಲಿ ಆಟೋ ಟ್ರ್ಯಾಕ್ ರೇಸಿಂಗ್ ಕಾಂಪಿಟೇಷನ್ ಕುರಿತು ಸಭೆಯನ್ನು ಆಯೋಜಿಸಲಾಗಿತ್ತು. ತುಮಕೂರಿನ ಮಧುಗಿರಿ ರಸ್ತೆಯ ಯಲ್ಲಾಪುರದಲ್ಲಿ ಆಟೋ ಟ್ರಕ್ಸ್ ಎಂಬ ರೇಸ್ ಅನ್ನ ನಡೆಸಲಾಗುತ್ತಿದ್ದು, ಇದರಲ್ಲಿ ಜನಸಾಮಾನ್ಯರು ಸಹ ತಮ್ಮ ಬಳಿ ಇರುವ ದ್ವಿಚಕ್ರ ವಾಹನ ಹಾಗೂ ಕಾರ್ಗಳನ್ನು ಬಳಸಬಹುದಾಗಿದೆ.
ಈ ವೇಳೆ ಮಾತನಾಡಿದ ಕ್ರೀಡಾ ಸಂಯೋಜಕ ಅಶೋಕ್ ಕುಮಾರ್ ತಿವಾರಿ, ಪ್ರತಿ ವರ್ಷವೂ ಸಹ ಇಂತಹ ರೇಸ್ಗಳನ್ನು ಆಯೋಜಿಸಲಾಗುತ್ತಿದ್ದು, ಈ ರೇಸಿಂಗ್ ಕಾಂಪಿಟೇಷನ್ ಅನ್ನು ಕಳೆದ 3 ವರ್ಷಗಳಿಂದ ತುಮಕೂರಿನಲ್ಲಿ ಆಯೋಜಿಸಲು ಆಗಿರಲಿಲ್ಲ. ಕರ್ನಾಟಕದಲ್ಲಿ ಈ ಕ್ರೀಡೆಗೆ ಬಹಳ ಬೆಲೆ ಇದ್ದು, ನಮ್ಮ ಕರ್ನಾಟಕದಲ್ಲಿ ಹೆಚ್ಚಾಗಿ ಇಂತಹ ಕ್ರೀಡೆಗಳಲ್ಲಿ ಬೆಲೆ ಇದ್ದು, ಕರ್ನಾಟಕದಲ್ಲಿ ಟ್ರ್ಯಾಕ್ ರೇಸಿಂಗ್ ಬಗೆಗೆ ಹೆಚ್ಚು ಒಲವಿದೆ ಎಂದು ಅವರು ತಿಳಿಸಿದರು. ಒನ್ಸ್ ಇನ್ 2 ಇಯರ್ಸ್ ಬಂದು ನಾವಿಲ್ಲಿ ನಡೆಸ್ತಾ ಇದ್ವಿ, ಬಟ್ 3 ವರ್ಷದಿಂದ ನಡೆಸಿರಲಿಲ್ಲ, ಈಗ ಬಂದಿದ್ವಿ. ಸೊ ಇದು ನಮ್ಮ ಮೈನ್ ಉದ್ದೇಶ ಬಂದು, ಈ ಒಂದು ಸ್ಪೋರ್ಟ್ ಏನಿದೆ, ಇದು ಎಂಟ್ರಿ ಲೆವೆಲ್ ಸ್ಪೋರ್ಟ್. ಮೋಟರ್ ಸ್ಪೋರ್ಟ್ ಅಂದಾಗ ಈ ಡರ್ಟ್ ಟ್ರ್ಯಾಕ್ ಏನಿದೆ, ಇದು ಎಂಟ್ರಿ ಲೆವೆಲ್ ಸ್ಪೋರ್ಟ್. ಸೊ ಇದಕ್ಕೆ ಏನಾಗುತ್ತೆ, ಯಾರೇ ಬೇಕಾದ್ರೆ ಯು ಕ್ಯಾನ್ ಗೆಟ್ ಯುವರ್ ಆರ್ಡಿನರಿ ವೆಹಿಕಲ್ಸ್ ತೊಗೊಂಬಂದು ಪಾರ್ಟಿಸಿಪೇಟ್ ಮಾಡೋದು, ಐದರ್ ಬೈಕ್ಸ್ ಮತ್ತು ಕಾರ್ಸ್. ಇದು ಏನಕ್ಕೆ ಮಾಡ್ತಾ ಇದ್ವಿ ಅಂದರೆ, ನಾವು ನ್ಯಾಷನಲ್ ಒಂದು ರೆಪ್ರೆಸೆಂಟೇಷನ್ ನೋಡಿದಾಗ ಕರ್ನಾಟಕದಿಂದ 70% ಚಾಂಪಿಯನ್ಸ್ ಇದ್ದಾರೆ. ಕರ್ನಾಟಕದವರೆ. ಸೊ ಈ ಒಂದು ಸ್ಪೋರ್ಟ್ಗೆ ಪ್ರತಿಭೆ ಜಾಸ್ತಿ ಇರೋದ್ರಿಂದ ನಾವೇನು ಮಾಡ್ತೀವಿ ಅಂತ ಹೇಳಿದ್ರೆ, 100 ವರ್ಷದಿಂದ ಈ ಒಂದು ಇಂಟೀರಿಯರ್ ಪಾರ್ಟ್ಸ್ ಆಫ್ ಕರ್ನಾಟಕ ಅಪಾರ್ಟ್ ಫ್ರಮ್ ಬ್ಯಾಂಗ್ಳೂರ್ ಕ್ಯಾಪಿಟಲ್ ಸಿಟಿ ಏನಿದೆಯೋ, ಹೋಗಿ ವಿ ಸೋರ್ಸ್ ಔಟ್ ಡ್ರೈವರ್ಸ್ ಅಂಡ್ ರೈಡರ್ಸ್. ಈ ಕಾರ್ಯಕ್ರಮದಲ್ಲಿ ಸಾಮಾನ್ಯ ಜನರು ಸಹ ತಮ್ಮ ಬೈಕ್ಗಳಲ್ಲಿ ಭಾಗವಹಿಸಬಹುದಾಗಿದೆ. ತುಮಕೂರಿನಲ್ಲಿ 2017 ಹಾಗೂ 18ನೇ ಸಾಲಿನ ಪ್ರೌಢಶಾಲಾ ಬಾಲಕ ಹಾಗೂ ಬಾಲಕಿಯರ ಬಾಲ್ ಬ್ಯಾಡ್ಮಿಂಟನ್ ಪಂದ್ಯಾವಳಿಯನ್ನು ಆಯೋಜಿಸಲಾಗಿತ್ತು. ತುಮಕೂರಿನ ಸಿದ್ದಗಂಗಾ ಮಠದ ಸಿದ್ದಗಂಗಾ ದೈಹಿಕ ಶಿಕ್ಷಣ ಮಹಾವಿದ್ಯಾಲಯದ ಕ್ರೀಡಾಂಗಣದಲ್ಲಿ ಪ್ರೌಢಶಾಲಾ ಬಾಲಕ ಹಾಗೂ ಬಾಲಕಿಯರ ಬಾಲ್ ಬ್ಯಾಡ್ಮಿಂಟನ್ ಪಂದ್ಯವನ್ನು ಆಯೋಜಿಸಲಾಗಿತ್ತು. ಈ ವೇಳೆ ಮಾತನಾಡಿದ ಜಿಲ್ಲಾ ದೈಹಿಕ ಶಿಕ್ಷಣಾಧಿಕಾರಿ ಜೆಎಸ್ ಹಾಡಗ್ಲಿ, 2 ದಿನಗಳ ಕಾಲ ನಡೆದ ಪ್ರೌಢಶಾಲೆ ಬಾಲಕ ಹಾಗೂ ಬಾಲಕಿಯರ ಬಾಲ್ ಬ್ಯಾಡ್ಮಿಂಟನ್ ಪಂದ್ಯಾವಳಿಯಲ್ಲಿ ಬೆಂಗಳೂರು ಉತ್ತರ ತಂಡ 2ನೇ ಸ್ಥಾನವನ್ನು ಪಡೆದುಕೊಂಡಿದೆ. ಬಾಲಕಿಯರ ವಿಭಾಗದಲ್ಲಿ ಶಿವಮೊಗ್ಗ 2ನೇ ಸ್ಥಾನವನ್ನು ಪಡೆದುಕೊಂಡಿದೆ. ಇಂದು ಹಾಗೂ ನಾಳೆ ನಡೆಯುವಂತಹ ರಾಜ್ಯಮಟ್ಟದ ಪಂದ್ಯದಲ್ಲಿ ಇವರುಗಳು ಭಾಗವಹಿಸಲಿದ್ದಾರೆ. ಈ ಪಂದ್ಯದಲ್ಲಿ ಭಾಗವಹಿಸಲು ಬಂದಿರುವಂತಹ ವಿದ್ಯಾರ್ಥಿಗಳಿಗೆ ಯಾವುದೇ ರೀತಿಯಲ್ಲಿ ತೊಂದರೆಯಾಗದಂತೆ ಊಟದ ವ್ಯವಸ್ಥೆಯನ್ನು ಹಾಗೂ ವಸತಿ ವ್ಯವಸ್ಥೆಯನ್ನು ಸಹ ಮಾಡಲಾಗಿದೆ ಎಂದು ಅವರು ತಿಳಿಸಿದರು. ಬಾಲ್ ಬ್ಯಾಡ್ಮಿಂಟನ್ 17 ಐಮಿತಿಯ ಬಾಲಕ ಮತ್ತು ಬಾಲಕಿಯರ ಈ ಒಂದು ಪಂದ್ಯಾವಳಿನ ಶ್ರೀಮಠದ ಈ ಒಂದು ಪ್ರಾಂಗಣದಲ್ಲಿ 2 ದಿನಗಳ ಕಾಲ ನಡೆದಿದ್ದು, ಈ ಒಂದು ಪಂದ್ಯಾವಳಿಗಳಲ್ಲಿ ನಮ್ಮ ತುಮಕೂರು ದಕ್ಷಿಣ ಜಿಲ್ಲೆ ಬಾಲಕ ಮತ್ತು ಬಾಲಕಿಯರ ವಿಭಾಗದಲ್ಲಿ ಸ್ಥಾನವನ್ನು ಪಡೆದುಕೊಂಡಿದೆ. ಹಾಗೆ ಬಾಲಕರ ವಿಭಾಗದಲ್ಲಿ ನಮ್ಮ ಬೆಂಗಳೂರು ಉತ್ತರ ಜಿಲ್ಲೆ ದ್ವಿತೀಯ ಸ್ಥಾನ, ಹಾಗೆ ಬಾಲಕಿಯರ ವಿಭಾಗದಲ್ಲಿ ಶಿವಮೊಗ್ಗ ಜಿಲ್ಲೆ ಪಡೆದುಕೊಂಡು. ಈ ವೇಳೆ ಹಲವು ಜಿಲ್ಲೆಗಳಿಂದ ವಿದ್ಯಾರ್ಥಿಗಳು ಹಾಗೂ ಹಲವು ಶಾಲೆಗಳಿಂದ ವಿದ್ಯಾರ್ಥಿಗಳು ಪಂದ್ಯಾವಳಿಗಳಲ್ಲಿ ಭಾಗವಹಿಸಿದ್ದರು. ತುಮಕೂರಿನ ಕೃಷ್ಣ ಚಿತ್ರಮಂದಿರಕ್ಕೆ ಮಹಾನುಭಾವರು ಚಿತ್ರತಂಡ ಭೇಟಿ ನೀಡಿತ್ತು. ಮಹಾನುಭಾವರು ಸಿನಿಮಾದ ಪ್ರಚಾರಕ್ಕಾಗಿ ಮಹಾನುಭಾವರು ಚಿತ್ರತಂಡದ ನಾಯಕ ನಾಯಕಿ ತುಮಕೂರಿನ ಚಿತ್ರಮಂದಿರಕ್ಕೆ ಭೇಟಿ ನೀಡಿದ್ದರು. ಈ ವೇಳೆ ತಮ್ಮ ನೆಚ್ಚಿನ ನಟರನ್ನು ನೋಡಲು ಅಭಿಮಾನಿಗಳು ಮುಗಿಬಿದ್ದರು. ಈ ವೇಳೆ ಮಾತನಾಡಿದ ಚಿತ್ರದ ನಾಯಕ ಗೋಕುಲ್ ರಾಜ್, ಮಹಾನುಭಾವರು ಚಿತ್ರ ರಾಜ್ಯಾದ್ಯಂತ ತೆರೆ ಕಂಡಿದ್ದು ಜನರಿಂದ ಉತ್ತಮ ಪ್ರತಿಕ್ರಿಯೆ ಬರುತ್ತಿದೆ, ನಮಗೆ ಜನರ ಆಶೀರ್ವಾದವಿರಬೇಕು ಎಂದು ತಿಳಿಸಿದರು. ಈ ವೇಳೆ ಚಿತ್ರತಂಡದ ಇನ್ನೋರ್ವ ನಟ ಚೇತನ್ ರವರ ಹುಟ್ಟುಹಬ್ಬವನ್ನು ಆಚರಿಸಲಾಯಿತು. ಈ ವೇಳೆ ಚಿತ್ರಮಂದಿರದ ಬಳಿ ಅಭಿಮಾನಿಗಳು ಪಟಾಕಿಗಳನ್ನು ಹಚ್ಚುವ ಮೂಲಕ ಸಂಭ್ರಮಾಚರಣೆ ಮಾಡಿದರು. ಡಿಸಿಸಿ ಬ್ಯಾಂಕ್ ನಿರ್ದೇಶಕ ಬಿಎಸ್ ದೇವರಾಜು ಹಾಗೂ ಸಹಕಾರ ಸಂಘದ ನಿರ್ದೇಶಕ ಮಂಜುನಾಥ್ ಇಬ್ಬರು ಸೇರಿ ಸಂಘದ ಕಮಿಟಿ ಗಮನಕ್ಕೆ ತರದಂತೆ ತುಮಕೂರು ಡಿಸಿಸಿ ಬ್ಯಾಂಕ್ನ ಅಧ್ಯಕ್ಷರಾದ ಕೆಎನ್ ರಾಜಣ್ಣನವರಿಗೆ ಸನ್ಮಾನ ಕಾರ್ಯಕ್ರಮ ಹಮ್ಮಿಕೊಂಡ ಏಕಪಕ್ಷೀಯ ನಿರ್ಧಾರವನ್ನು ಕಣತೂರು ಕೃಷಿ ಸಹಕಾರ ಸಂಘದ ಅಧ್ಯಕ್ಷ ಎಚ್ಡಿ ರಾಮಸ್ವಾಮಿ ಖಂಡಿಸಿದ್ದಾರೆ. ತುರುವೇಕೆರೆ ತಾಲೂಕಿನ ಪ್ರವಾಸಿ ಮಂದಿರದಲ್ಲಿ ಸುದ್ದಿಗೋಷ್ಠಿಯನ್ನು ಆಯೋಜಿಸಲಾಗಿತ್ತು. ಈ ವೇಳೆ ಮಾತನಾಡಿದ ಕಣತೂರು ಕೃಷಿ ಸಹಕಾರ ಸಂಘದ ಅಧ್ಯಕ್ಷ ಎಚ್ಡಿ ರಾಮಸ್ವಾಮಿ, ಕಣತೂರು ಪ್ರಾಥಮಿಕ ಕೃಷಿ ಸಹಕಾರ ಸಂಘದ 604 ಸದಸ್ಯರಿಗೆ ಒಂದೇ ಬಾರಿ ಸುಮಾರು 1,50,00,000 ರೂಗಳು ಕೆಸಿಸಿ ಸಾಲವನ್ನು ಮಂಜೂರು ಮಾಡಿದ್ದಾರೆ. ಅವರಿಗೆ ನವೆಂಬರ್ 19ರಂದು ಕಣತೂರು ಶ್ರೀ ದೊಡ್ಡಮ್ಮದೇವಿ ದೇವಸ್ಥಾನದ ಆವರಣದಲ್ಲಿ ಕಾರ್ಯಕ್ರಮದಲ್ಲಿ ಅಭಿನಂದನೆ ಎಂದು ಪತ್ರಿಕೆಯನ್ನು ಮುದ್ರಿಸಲಾಗಿದೆ. ಈ ಕಾರ್ಯಕ್ರಮದ ಬಗ್ಗೆ ಸಂಘದ ಅಧ್ಯಕ್ಷರಾಗಲಿ ಅಥವಾ 9 ಜನ ಸದಸ್ಯರಾಗಲಿ ಕಾರ್ಯದರ್ಶಿ ನಾಗರಾಜು ಯಾವುದೇ ಮಾಹಿತಿ ನೀಡದೆ ಜಿಲ್ಲಾ ನಿರ್ದೇಶಕ ದೇವರಾಜು ಮಾತುಗಳನ್ನು ಕೇಳಿ ಕಾರ್ಯಕ್ರಮ ಮಾಡುತ್ತಿದ್ದಾರೆ. ಅದಲ್ಲದೆ ಸಂಘದ ಕಾರ್ಯದರ್ಶಿ ಹಾಗೂ ಅಧ್ಯಕ್ಷರ ಜಂಟಿ ಖಾತೆಗೆ 1,50,00,000 ಹಣವನ್ನೇ ಹಾಕಿಲ್ಲ, ಆದರೂ ಎಲ್ಲ ಸದಸ್ಯರಿಗೆ ಚೆಕ್ ನೀಡಲಾಗುವುದು, ಕಾರ್ಯಕ್ರಮಕ್ಕೆ ಬನ್ನಿ ಎಂದು ಆಹ್ವಾನಿಸಿದ್ದಾರೆ ಎಂದು ತಿಳಿಸಿದರು.
ಸುದ್ದಿಗೋಷ್ಠಿಯಲ್ಲಿ ಉಪಾಧ್ಯಕ್ಷ ಶಂಕರೇಗೌಡ, ಎಂವಿ ರಾಜಣ್ಣ, ಎಚ್ ರಂಗಪ್ಪ, ಬಿಆರ್ ಕೃಷ್ಣೇಗೌಡ, ಲಕ್ಷ್ಮಮ್ಮ, ಕೆಎಲ್ ದೇವರಾಜು ಇತರರು ಇದ್ದರು. ಕೋಲಾರದಲ್ಲಿ ನೂತನವಾಗಿ ಪೂರ್ವಿಕಾ ಮೊಬೈಲ್ ಶೋರೂಮ್ ಅನ್ನು ಉದ್ಘಾಟನೆ ಮಾಡಲಾಯಿತು. ಕೋಲಾರ ನಗರದ ಎಂಬಿ ರಸ್ತೆಯ ಬಸ್ ನಿಲ್ದಾಣದ ಮುಂಭಾಗದಲ್ಲಿ ನೂತನವಾಗಿ ಪೂರ್ವಿಕಾ ಮೊಬೈಲ್ ಶೋರೂಮ್ ಅನ್ನು ತೆರೆಯಲಾಗಿದ್ದು ಜನರಲ್ಲಿ ಹೆಚ್ಚಿನ ಖುಷಿಯನ್ನು ಉಂಟು ಮಾಡಿದೆ. ಮೊಬೈಲ್ಗಳನ್ನು ತೆಗೆದುಕೊಳ್ಳಲು ಸಂಗೀತ ಇಲ್ಲವೇ ಬೇರೆ ಯಾವುದಾದರೂ ಅಂಗಡಿಗಳಿಗೆ ಹೋಗಬೇಕಿತ್ತು. ಆದರೆ ಇಂದು ಕೋಲಾರ ನಗರದಲ್ಲಿ ಪೂರ್ವಿಕಾ ಮೊಬೈಲ್ ಶೋರೂಮ್ ನೂತನವಾಗಿ ತೆರೆದುಕೊಂಡಿರುವುದು ಒಂದು ಖುಷಿಯ ವಿಷಯವಾಗಿದೆ. ಈ ವೇಳೆ ನೂತನವಾಗಿ ನಿರ್ಮಾಣಗೊಂಡ ಶೋರೂಮ್ನಲ್ಲಿ ಕೇಕ್ ಕತ್ತರಿಸುವ ಮೂಲಕ ಖುಷಿಯನ್ನು ಸಂಭ್ರಮಿಸಲಾಯಿತು. ಈ ವೇಳೆ ಪೂರ್ವಿಕಾ ಶೋರೂಮ್ನ ಕೆಲಸಗಾರರು ಹಾಗೂ ಇತರರು ಹಾಜರಿದ್ದರು. ಪವರ್ ಗ್ರಿಡ್ ಯೋಜನೆಯ ಕಾಮಗಾರಿಯಿಂದ ಭೂಮಿ ಕಳೆದುಕೊಂಡ ರೈತರಿಗೆ ಅನ್ಯಾಯವಾಗಿದೆ ಎಂದು ಆರೋಪಿಸಿ ಕಳ್ಳಿಪಾಳ್ಯ ಹೊಸಪಾಳ್ಯ ರೈತರು ತಮ್ಮ ಜಮೀನಿನಲ್ಲಿ ಕೆಲಸ ಮಾಡದಂತೆ ಕಾಮಗಾರಿಗೆ ತಡೆಯೊಡ್ಡಿದ ಘಟನೆ ಶನಿವಾರ ತಾಲೂಕಿನ ಹೊಸಪಾಳ್ಯ ಗ್ರಾಮದಲ್ಲಿ ನಡೆದಿದೆ. ಕಳೆದೆರಡು ವರ್ಷದಿಂದ ತುಮಕೂರು ತಾಲೂಕು ಮೂಲಕ ವಸಂತನರಸಾಪುರ ಕೈಗಾರಿಕಾ ವಲಯಕ್ಕೆ 765 ಕಿಲೋವ್ಯಾಟ್ ಸಾಮರ್ಥ್ಯದ ವಿದ್ಯುತ್ ಸರಬರಾಜಿನ ಹೈಟೆನ್ಷನ್ ಕಂಬಗಳ ನಿರ್ಮಾಣ ಕಾರ್ಯ ದಿಢೀರ್ ಗುಬ್ಬಿ ತಾಲೂಕಿನ ಕಳ್ಳಿಪಾಳ್ಯ ಮಾರ್ಗವಾಗಿ ತೆರಳಿದ್ದು ರೈತರಲ್ಲಿ ಆತಂಕ ನಿರ್ಮಾಣವಾಗಿದೆ. ಈ ಬಗ್ಗೆ ಪ್ರತಿಕ್ರಿಯಿಸಿದ ಸಿದ್ದಲಿಂಗಸ್ವಾಮಿ ಎಂಬುವವರು, ಸುಮಾರು 26 ಮಂದಿ ರೈತರ ಜಮೀನುಗಳನ್ನು ಕಂಬಗಳ ನಿರ್ಮಾಣಕ್ಕಾಗಿ ವಶಕ್ಕೆ ಪಡೆಯಲಾಗುತ್ತಿದೆ. ಆದರೆ ಮಲ್ಲಸಂದ್ರ ಮೂಲಕ ಹೊರಟಿದ್ದ ಪವರ್ ಗ್ರಿಡ್ ಯೋಜನೆಯ ಮಾರ್ಗವನ್ನೇ ಬದಲಿಸಿರುವ ಹಿಂದೆ ರಾಜಕೀಯ ಒತ್ತಡ ಕಾಣುತ್ತಿದೆ. ಇದರಿಂದ ಬಡ ರೈತರ ಬದುಕು ದುಸ್ತರವಾಗಿದೆ ಎಂದು ರೈತರು ದೂರಿದರು. ಬೆಳಿಗ್ಗೆ ಹೈಟೆನ್ಷನ್ ಕಂಬದ ನಿರ್ಮಾಣಕ್ಕೆ ಮುಂದಾದ ಗುತ್ತಿಗೆದಾರರು ಕೆಲಸಗಾರರನ್ನು ತಡೆಹಿಡಿದ ರೈತರು ಭೂಮಿ ಕಳೆದುಕೊಂಡವರಿಗೂ ಸೂಕ್ತ ಪರಿಹಾರ ನೀಡಿಲ್ಲ ಎಂದು ಕಿಡಿಕಾರಿದ್ದಲ್ಲದೆ ಯೋಜನೆಯ ದಿಕ್ಕು ಬದಲಿಸಿ 7 ಕಂಬಗಳ ಹೆಚ್ಚುವರಿ ಕೆಲಸ ನಡೆಸಿರುವುದರ ಹಿಂದೇನಿದೆ ಎಂದು ಪ್ರಶ್ನಿಸುತ್ತಿದ್ದಾರೆ ಎಂದು ನೇರ ಆರೋಪ ಮಾಡುತ್ತಿದ್ದಾರೆ. ಇಲ್ಲಿ ನಾವು ಹಿಂಗೆ ರೋಡಲ್ಲಿ ಹೋಗ್ಬೇಕಾದ್ರೆ ಗೊತ್ತಾಯಿತು, ಆಲ್ರೆಡಿ ಕೆಲಸ ಮಾಡಿದ್ರು ಅಂದ್ರೆ ನಮಗೆ ಇಂಟಿಮೇಷನ್ ಇಲ್ದಲೇನೆ ಆಲ್ರೆಡಿ ಇಲ್ಲಿ ಕೆಲಸ ಕಾಮಗಾರಿ ಸ್ಟಾರ್ಟ್ ಮಾಡಿದ್ರು. ಆವಾಗ ನಾವು ಹೋಗಿ ಪೊಲೀಸ್ ಕಂಪ್ಲೇಂಟ್ ಕೊಟ್ಟಾಗ ಆವಾಗ ಪೂರ್ತಿ ಏನು ಪವರ್ ಗ್ರಿಡ್ ಮ್ಯಾನೇಜರು ಅವರೆಲ್ಲ ಬಂದು ದಯವಿಟ್ಟು ನಮ್ಮದು ತಪ್ಪಾಯಿತು ಈ ಥರ ಮಾಡಲ್ಲ ಅಂತ ಹೇಳಿ ಆವಾಗ ಹೇಳೋದ್ರು. ಆವಾಗ ನಾವು ಕಂಪ್ಲೇಂಟ್ ಹಂಗೆ ಇತ್ತು, ಮತ್ತು ಅವರು ನಮ್ಮನ್ನ ಆಮೇಲೆ ನಮ್ಮ ಅಡ್ರೆಸ್ ತಗೊಂಡು ನಿಮ್ಮ ಅಡ್ರೆಸ್ಸೇ ಗೊತ್ತಿಲ್ಲ, ನೀವೆಲ್ಲೋ ಬೆಳಗಾಮಲ್ಲಿದ್ದಿರಿ ಅದು ಇದು ಅಂತ ಅವ್ರು ಕತೆ ಕಟ್ಟಿದ್ರು. ಆದರೂ ಪಕ್ಕದವ್ರಿಗೆ ಯಾರು ಅನ್ನೋದು ನಾವು ಗೊತ್ತಿದೆ, ಪಕ್ಕದವ್ರು ರೈತರುಗಳನ್ನ ಮಾತಾಡ್ಸಿದ್ದಾರೆ ನಮ್ಮದು ಇಲ್ಲಿ ಯಾರು ಏನು ಅನ್ನೋದು. ತಹಸೀಲ್ದಾರ್ ಜಿವಿ ಮೋಹನ್ ಕುಮಾರ್, ಸಿಪಿಐ ರಂಗಸ್ವಾಮಿ, ಪಿಎಸ್ಐ ಗಂಗಾಧರ್ ತಮ್ಮ ಸಿಬ್ಬಂದಿಗಳೊಂದಿಗೆ ಹೊಸಪಾಳ್ಯ ಗ್ರಾಮಕ್ಕೆ ಧಾವಿಸಿ ಮಾತನಾಡಿ, ಕಳೆದ 6 ತಿಂಗಳುಗಳಿಂದ ಇಲ್ಲಿನ ಕೆಲಸ ಸ್ಥಗಿತಗೊಳಿಸಲಾಗಿತ್ತು, ಮತ್ತೆ ಸಮಯ ನೀಡಲು ಸಾಧ್ಯವಿಲ್ಲ ಎನ್ನುವ ಅಂಶ ಮುಂದಿಟ್ಟ ಪೊಲೀಸರು, ತಡೆಯಾಜ್ಞೆ ಇದ್ದಲ್ಲಿ ಮಾತ್ರ ಕಾಮಗಾರಿ ನಿಲ್ಲಿಸುತ್ತೇವೆ, ಯಾವುದೇ ದಾಖಲೆ ಇಲ್ಲದೆ ಕೆಲಸ ನಿಲ್ಲಿಸಲಾಗದು ಎಂದರು. ಸುಮಾರು 3 ತಾಸು ನಡೆದ ಬಿಗುವಿನ ವಾತಾವರಣ ಗಮನಿಸಿದ ತಾಲೂಕು ಆಡಳಿತ ರೈತರ ಪಟ್ಟಿಗೆ ಮಣಿದು 3 ದಿನಗಳ ಕಾಲಾವಕಾಶ ನೀಡಿ ಪರಿಸ್ಥಿತಿ ತಿಳಿಗೊಳಿಸಿತು. ಈ ಸಂದರ್ಭದಲ್ಲಿ ಸಂತ್ರಸ್ತರಾದ ರಾಜಣ್ಣ, ಗೋವಿಂದಪ್ಪ, ಸಿದ್ದಲಿಂಗಸ್ವಾಮಿ, ವೆಂಕಟೇಶ್, ನಾಗರಾಜು, ಕೇಬಲ್ರಾಜು, ಕಂದಾಯ ನಿರೀಕ್ಷಕ ಜುಂಜೇಗೌಡ ಇತರರು ಸ್ಥಳದಲ್ಲಿದ್ದರು. ಪಂಚೆ ತೊಟ್ಟು ಬಂದ ಯುವಕರು ಹುಡುಗರಿಗೆ ಸೈಡ್ ಹೊಡೆಯುವಂತೆ ಸೀರೆ ತೊಟ್ಟು ಮಿಂಚುತ್ತಿದ್ದ ಕನ್ಯಾಮಣಿಗಳು. ಅರೆ, ಎಲ್ಲಿ ಇದು ಅಂತೀರಾ? ಈ ಸ್ಟೋರಿ ನೋಡಿ. ಬೆಂಗಳೂರಿನ ಯಲಹಂಕದ ಹೊರವಲಯದಲ್ಲಿ ಇರುವ ನಿಟ್ಟೆ ಮೀನಾಕ್ಷಿ ಕಾಲೇಜಿನಲ್ಲಿ ಕನ್ನಡ ರಾಜ್ಯೋತ್ಸವವನ್ನು ಅದ್ದೂರಿಯಾಗಿ ಆಚರಿಸಲಾಯಿತು. ಕನ್ನಡಿಗರ ಮನೆ ಹಬ್ಬ ಕನ್ನಡ ರಾಜ್ಯೋತ್ಸವ ಮನೆಗಳಲ್ಲಿ ಬಡಾವಣೆಗಳಲ್ಲಿ ಸೇರಿದಂತೆ ಎಲ್ಲ ಕಡೆಯಲ್ಲಿಯೂ ಸಹ ಅದ್ದೂರಿಯಾಗಿ ಆಚರಿಸಲ್ಪಡುತ್ತದೆ. ಹಾಗೆಯೇ ನಿಟ್ಟೆ ಸಮೂಹ ಸಂಸ್ಥೆಗಳ ಆಶ್ರಯದಲ್ಲಿ ಇಂದು ಕಾಲೇಜ್ ಆವರಣದಲ್ಲಿ 63ನೇ ಕನ್ನಡ ರಾಜ್ಯೋತ್ಸವವನ್ನು ಆಚರಿಸಲಾಯಿತು. ಜೊತೆಗೆ ದೇಸಿ ಹಬ್ಬವನ್ನು ಆಚರಿಸಲಾಯಿತು. ಚಿಗುರು ಕನ್ನಡ ವೇದಿಕೆಯನ್ನು ಉದ್ಘಾಟಿಸುವ ಮೂಲಕ ಈ ವರ್ಷ ಅದ್ದೂರಿಯ ಕನ್ನಡ ರಾಜ್ಯೋತ್ಸವವನ್ನು ಆಚರಿಸಲಾಯಿತು. ಇದೇ ವೇಳೆ ಕಾಲೇಜಿನ ಯುವಕ ಯುವತಿಯರು ಸಾಂಸ್ಕೃತಿಕ ಕಾರ್ಯಕ್ರಮಗಳಲ್ಲಿ ಭಾಗವಹಿಸುವ ಮೂಲಕ ಕ್ಯಾಂಪಸ್ನಲ್ಲಿ ಕನ್ನಡದ ಕಂಪನ್ನು ಅರಳಿಸಿದರು. ಸದಾ ಪರೀಕ್ಷೆ, ಸೆಮಿಸ್ಟರ್, ಅಸೈನ್ಮೆಂಟ್ ಅಂತಾನೆ ಓಡಾಡುತ್ತಿದ್ದ ವಿದ್ಯಾರ್ಥಿಗಳು ಇಂದು ಇದ್ಯಾವುದರ ಪರಿವೇ ಇಲ್ಲದೆ ಕುಣಿದು ಕುಪ್ಪಳಿಸಿದರು. ಜೊತೆಗೆ ಕನ್ನಡೇತರ ವಿದ್ಯಾರ್ಥಿಗಳಿಗೆ ಕರ್ನಾಟಕದ ಶ್ರೀಮಂತ ಪರಂಪರೆಯನ್ನು ಪರಿಚಯ ಮಾಡಿಕೊಟ್ಟರು. ಬೆಂಗಳೂರು ಬೈಸಿಕಲ್ ಚಾಂಪಿಯನ್ ಫೌಂಡೇಶನ್ ಸಂಸ್ಥೆಯಿಂದ ಏರ್ಪೋರ್ಟ್ ಟೋಲ್ಗೇಟ್ನಿಂದ ಚಿಕ್ಕಬಳ್ಳಾಪುರ ತಾಲೂಕಿನ ಪ್ರವಾಸಿ ತಾಣ ನಂದಿ ಗಿರಿಧಾಮದವರೆಗೂ ಸೈಕ್ಲಿಂಗ್ ರೇಸ್ ಆಯೋಜನೆ ಮಾಡಲಾಗಿತ್ತು. ಚಿಕ್ಕಬಳ್ಳಾಪುರ ತಾಲೂಕಿನ ನಂದಿಧಾಮಕ್ಕೆ ಸೈಕ್ಲಿಂಗ್ ಪ್ರವೇಶವನ್ನು ಇಂದು ಬೆಳಗ್ಗೆ 6ರಿಂದ ಮಧ್ಯಾಹ್ನ 12 ಗಂಟೆವರೆಗೆ ನಿಷೇಧ ಮಾಡಿದ ಕಾರಣ ಪ್ರವಾಸಿಗರು ಪರದಾಡುವಂತಾಯಿತು. ಸೈಕಲ್ ರೇಸ್ ಆಯೋಜನೆ ಹಿನ್ನೆಲೆಯಲ್ಲಿ ಚಿಕ್ಕಬಳ್ಳಾಪುರ ಜಿಲ್ಲಾಡಳಿತ ಪ್ರವಾಸಿ ತಾಣ ನಂದಿಗಿರಿಧಾಮಕ್ಕೆ ಬರುವ ಪ್ರವಾಸಿಗರಿಗೆ ಪ್ರವೇಶ ನಿಷೇಧ ಮಾಡಿದೆ. ಇಂದು ಬೆಳಗ್ಗೆ 6 ಗಂಟೆಯಿಂದ ಮಧ್ಯಾಹ್ನ 12 ಗಂಟೆವರೆಗೂ ಪ್ರವೇಶ ನಿಷೇಧ ಮಾಡಿದ ಕಾರಣ ನಂದಿ ಗಿರಿಧಾಮಕ್ಕೆ ಬಂದ ಪ್ರವಾಸಿಗರು ದಾರಿ ಮಧ್ಯೆ ಅತ್ತದರಿ ಇತ್ತ ಪುಲಿ ಎನ್ನುವಂತಾಗಿದ್ದಾರೆ.
ಬೆಟ್ಟಕ್ಕೆ ಪ್ರವೇಶ ಸಿಗದೆ ದಾರಿ ಮಧ್ಯೆ ಪರದಾಡುತ್ತಿದ್ದಾರೆ. ಇನ್ನು ಪೊಲೀಸರು ದಾರಿಗೆ ಅಡ್ಡಲಾಗಿ ಬ್ಯಾರಿಕೇಡ್ ನಿರ್ಮಿಸಿದ್ದು ಯಾವುದೇ ವಾಹನ ಹಾಗೂ ಪ್ರವಾಸಿಗರಿಗೆ ದಾರಿ ಬಿಡದೆ ಅಡ್ಡಿಪಡಿಸುತ್ತಿದ್ದಾರೆ. ಇದರಿಂದ ಆಕ್ರೋಶಗೊಂಡ ಪ್ರವಾಸಿಗರು ದೇವನಹಳ್ಳಿ ತಾಲೂಕಿನ ಕಾರಹಳ್ಳಿ ಕ್ರಾಸ್ ಬಳಿ ಜಮಾಯಿಸಿದ್ದು ಪೊಲೀಸರ ಜೊತೆ ವಾಗ್ವಾದ ನಡೆಸಿದ್ರು. ಪ್ರವಾಸಿಗರಿಗೆ ಸೂಕ್ತ ಮಾಹಿತಿ ನೀಡದೆ ಚಿಕ್ಕಬಳ್ಳಾಪುರ ಜಿಲ್ಲಾಡಳಿತ ಅನುಮತಿ ನೀಡಿದ್ದಕ್ಕೆ ಆಕ್ರೋಶ ವ್ಯಕ್ತಪಡಿಸಿದ್ರು. ಇದು ಸೈಕಲ್ ಜಾಥಾ ಬಗ್ಗೆ ನಮಗೆ ಮುಂಚೆ ಗೊತ್ತಾಗಿಲ್ಲ, ನಾವು ವಾಪಸ್ ಹೋಗ್ತಾ ಇದ್ವಿ. ನನ್ನಂತೆ ನೂರಾರು ಜನ ಹೋಗ್ತಿದ್ದಾರೋ ಸಾವಿರಾರು ಜನ ವಾಪಸ್ ಹೋಗ್ತಿದ್ದಾರೋ ಗೊತ್ತಿಲ್ಲ. ಈ ಥರ ಸೈಕಲ್ ಜಾಥಾ ಏನಾದರೂ ಇದ್ದರೆ ಒಂದು ತಿಂಗಳು ಮುಂಚೆನೇ ಇನ್ಫಾರ್ಮೇಷನ್ನು ಪೊಲೀಸ್ ಡಿಪಾರ್ಟ್ಮೆಂಟ್ ಅವ್ರಿಗೆ ಕೊಡಬೇಕು, ಸಾಕಷ್ಟು ಪ್ರಚಾರ ಆಗಬೇಕು. ಟಿ ವಿ ಚಾನಲಲ್ಲಿ ನ್ಯೂಸ್ ಪೇಪರ್ನಲ್ಲೆಲ್ಲ ಬಂದರೆ ಈ ದೂರದ ದೂರದಿಂದ ಬರೋರೆಲ್ಲ ಬಂದು ಹೋಗೋದು ವಾಪಸ್ ಹೋಗೋದು ತೊಂದರೆ ತಪ್ಪುತ್ತೆ. ನಂದಿ ಬೆಟ್ಟಕ್ಕೆ ಬಂದ ನೂರಾರು ಜನರು ಪರದಾಡುವಂತಾಯಿತು. ಕೇಂದ್ರದಲ್ಲಿ ಬಿಜೆಪಿ ಸರ್ಕಾರ ಬಂದಿರುವುದರಿಂದ ಜಾತಿ ಧರ್ಮಗಳ ನಡುವೆ ದ್ವೇಷದ ವಿಷಬೀಜ ಬಿತ್ತುತ್ತಿರುವ ಆರ್ಎಸ್ಎಸ್, ಬಿಜೆಪಿ, ಭಜರಂಗದಳದಂತಹ ಕೋಮುವಾದಿ ಸಂಘಟನೆಗಳಿಂದ ದೇಶಕ್ಕೆ ಅಪಾಯ ಹೆಚ್ಚಾಗಿದೆ ಎಂದು ಸಿಪಿಐಎಂ ಮುನಿವೆಂಕಟಪ್ಪ ಹೇಳಿದರು. ಚಿಕ್ಕಬಳ್ಳಾಪುರ ನಗರದ ಖಾಸಗಿ ಬಸ್ ನಿಲ್ದಾಣದ ಬಳಿ ಶಾಖಾ ಸಮ್ಮೇಳನವನ್ನು ಹಮ್ಮಿಕೊಳ್ಳಲಾಗಿತ್ತು. ಚಿಕ್ಕಬಳ್ಳಾಪುರ ನಗರದ ಖಾಸಗಿ ಬಸ್ ನಿಲ್ದಾಣದಲ್ಲಿ ಹಮ್ಮಿಕೊಂಡಿದ್ದ ಶಾಖಾ ಸಮ್ಮೇಳನದಲ್ಲಿ ಮುನಿವೆಂಕಟಪ್ಪ ಮಾತನಾಡಿ, ನೆಹರು ತಂದಿರುವ ವಿಮಾ ಯೋಜನೆಯಲ್ಲಿ 500 ಕೋಟಿ ಹೂಡಿಕೆ ಮಾಡಲಾಗಿತ್ತು, ಇದೀಗ 18 ಲಕ್ಷ ಕೋಟಿ ಗಳಿಕೆಯಾಗಿದೆ. ಈ ಹಣವನ್ನು ನೀರಾವರಿ, ಉದ್ಯೋಗ, ಬೆಂಬಲ ಬೆಲೆಗಳಿಗೆ ಬಳಸಬಹುದಾಗಿದೆ. ವಿದೇಶಿ ಬಂಡವಾಳಗಳ ಪರ ಇರುವ ನರೇಂದ್ರ ಮೋದಿ ಲಾಭದಾಯಕ ವಿಮಾ ರಂಗವನ್ನು ವಿದೇಶಿ ಕಂಪನಿಗಳಿಗೆ ಒಪ್ಪಿಸಿದ್ದಾರೆ ಎಂದರು. ಕಾಂಗ್ರೆಸ್ ಮತ್ತು ಬಿಜೆಪಿಯವರ ಆರ್ಥಿಕ ನೀತಿಗಳಿಂದ ದೇಶ ದಿವಾಳಿಯಾಗುತ್ತಿದೆ. ಕಳೆದ ಮನಮೋಹನ್ ಸಿಂಗ್ ಅಸಮರ್ಥ ಪ್ರಧಾನಿ, ದೇಶ ಅಭಿವೃದ್ಧಿ ಆಗಿಲ್ಲ, ಇದರಿಂದ ದೇಶದಲ್ಲಿ ಭ್ರಷ್ಟಾಚಾರ ವ್ಯಾಪಕವಾಗಿ ನಡೆದಿದೆ. ನರೇಂದ್ರ ಮೋದಿ ಸರ್ಕಾರಕ್ಕೆ ಯಾವುದೇ ವ್ಯತ್ಯಾಸವೇ ಇಲ್ಲದಂತಾಗಿದೆ. ಈ ದೇಶದ ಸಂಪತ್ತನ್ನು ಲೂಟಿ ಮಾಡಲು ವಿದೇಶಿಯವರಿಗೆ ನೀಡಲು ಹೊರಟಿದ್ದಾರೆ ಎಂದು ಹೇಳಿದರು. ಕಳೆದ 3 ವರ್ಷಗಳ ಹಿಂದೆ ಭಾರತ ದೇಶ ತನ್ನ ದೊಡ್ಡ ರೀತಿಯಲ್ಲಿ ಬಿರುಸಿನಿಂದ ಪ್ರಚಾರ ಮಾಡಿ ಒಮ್ಮೆ ನರೇಂದ್ರ ಮೋದಿಗೆ ಮತ ಕೊಡಿ, ಒಳ್ಳೆಯ ದಿನಗಳು ಮುಂದೆ ಬರ್ತವೆ ಅಂತ ಹೇಳಿ ಈ ದೇಶದ ಉದ್ದಗಳಕ್ಕೂ ಕೂಡ ನಮೋ ಬ್ರಿಗೇಡ್ನ ಹೆಸರಿನಲ್ಲಿ, ಚಹಾ ಮಾಡತಕ್ಕಂಥ ಹೆಸರಿನಲ್ಲಿ ದೊಡ್ಡ ರೀತಿಯಲ್ಲಿ ಪ್ರಚಾರ ಮಾಡಿ ಈ ದುಡಿಯುವ ಜನರ ಓಟನ್ನು ಪಡೆದು ಅಧಿಕಾರಕ್ಕಾದಂತಹ ನರೇಂದ್ರ ಮೋದಿ ಸರ್ಕಾರ ಅಧಿಕಾರಕ್ಕೆ ಬಂದು 3 ವರ್ಷಗಳಾಗಿದೆ. ಈ ಸಂದರ್ಭದಲ್ಲಿ ಕಾರ್ಯದರ್ಶಿ ಮುನಿಕೃಷ್ಣಪ್ಪ, ಅಶ್ವಥಪ್ಪ, ಸಾವಿತ್ರಮ್ಮ, ನಾರಾಯಣಮ್ಮ ಸೇರಿದಂತೆ ಸದಸ್ಯರು ಉಪಸ್ಥಿತರಿದ್ದರು. ಮಾಜಿ ಪ್ರಧಾನಿ ಇಂದಿರಾ ಗಾಂಧಿಯವರ ಶತಜನ್ಮೋತ್ಸವದ ಪ್ರಯುಕ್ತ ಇಂದಿರಾ ನಮನ ದೀಪೋತ್ಸವ ಕಾರ್ಯಕ್ರಮವನ್ನು ಗುಬ್ಬಿಪಟ್ಟಣದ ಗ್ರಾಮದೇವತೆ ದೇವಾಲಯದ ಆವರಣದಲ್ಲಿ ಗುಬ್ಬಿ ಬ್ಲಾಕ್ ಕಾಂಗ್ರೆಸ್ ಮಹಿಳಾ ಘಟಕದ ವತಿಯಿಂದ ನಡೆಸಲಾಯಿತು. ಗುಬ್ಬಿಪಟ್ಟಣದ ಗ್ರಾಮದೇವತೆ ದೇವಾಲಯದ ಆವರಣದಲ್ಲಿ ಗುಬ್ಬಿ ಬ್ಲಾಕ್ ಕಾಂಗ್ರೆಸ್ ಮಹಿಳಾ ಘಟಕ ಆಯೋಜಿಸಿದ್ದ ಮಾಜಿ ಪ್ರಧಾನಿ ಇಂದಿರಾ ಗಾಂಧಿ ಅವರ ಶತ ಜನ್ಮೋತ್ಸವದ ಅಂಗವಾಗಿ ಹಮ್ಮಿಕೊಳ್ಳಲಾಗಿದ್ದ ಇಂದಿರಾ ನಮನ ದೀಪೋತ್ಸವ ಕಾರ್ಯಕ್ರಮಕ್ಕೆ ಕಾಂಗ್ರೆಸ್ ಮುಖಂಡ ಹೊನ್ನಗಿರಿ ಗೌಡರು ಚಾಲನೆ ನೀಡಿದರು. ಈ ವೇಳೆ ಮಾತನಾಡಿದ ಕಾಂಗ್ರೆಸ್ ಮುಖಂಡ ಹೊನ್ನಗಿರಿ ಗೌಡ, ಮಾಜಿ ಪ್ರಧಾನಿ ಇಂದಿರಾ ಗಾಂಧಿ ಅವರು ರಾಷ್ಟದ ಪ್ರಥಮ ಮಹಿಳಾ ಪ್ರಧಾನಿ ಎಂಬ ಹೆಗ್ಗಳಿಕೆಗೆ ಬಾಜೀನರಾಗುವ ಜೊತೆಗೆ 20 ಅಂಶದ ಕಾರ್ಯಕ್ರಮ ಹಾಗೂ ಪಂಚವಾರ್ಷಿಕ ಯೋಜನೆಗಳನ್ನು ಜಾರಿಗೊಳಿಸಿ ದೇಶದ ಎಲ್ಲಾ ಕ್ಷೇತ್ರದ ಅಭಿವೃದ್ದಿಗೆ ಮಾರ್ಗಸೂಚಿಯಾಗಿದ್ದರು ಎಂದು ತಿಳಿಸಿದ ಅವರು, ಮೊದಲ ಮಹಿಳಾ ಪ್ರಧಾನಿ ಎನಿಸಿದ ಇಂದಿರಾ ಗಾಂಧಿ 2 ಬಾರಿ ದೇಶವನ್ನು ಮುನ್ನಡೆಸಿದ ಉಕ್ಕಿನ ಮಹಿಳೆಯಾಗಿ ಕಾಂಗ್ರೆಸ್ ಪಕ್ಷದ ಬೆಳವಣಿಗೆಗೂ ಸಹಕಾರಿಯಾಗಿದ್ದರು. ಶತ್ರು ರಾಷ್ಟವಾದ ಪಾಕಿಸ್ತಾನವು ಯುದ್ಧ ಸಾರಿದ ಸಂದರ್ಭದಲ್ಲಿ ತಮ್ಮ ಅಚಲವಾದ ನಿಲುವನ್ನು ತೆಗೆದುಕೊಂಡು ನ್ಯಾಯ ಸಲ್ಲುವ ರೀತಿಯಲ್ಲಿ ತಮ್ಮ ಅವಧಿಯಲ್ಲಿ ಅಧಿಕಾರವನ್ನು ನಡೆಸಿದರು. ತೀವ್ರ ಬರಗಾಲ ಬಂದ ಸಂದರ್ಭದಲ್ಲಿ ದೇಶದ ಬಡಜನರಿಗೆ ಜೋಳ, ಗೋಧಿ ವಿತರಿಸಿ ಸಂಕಷ್ಟದಲ್ಲೂ ದೇಶವನ್ನು ನಡೆಸಿದರು. ಜೀತ ಪದ್ಧತಿ ನಿರ್ಮೂಲನೆಗೆ ಶ್ರಮಿಸಿದರು. ಈ ಜೊತೆಗೆ ನೆರೆ ರಾಷ್ಟಗಳೊಂದಿಗೆ ಸೌಹಾರ್ದಯುತ ಸ್ನೇಹ ಬೆಳೆಸಿ ದೇಶದ ಎಲ್ಲಾ ರಂಗವನ್ನು ಅಭಿವೃದ್ದಿಪಡಿಸಿದರು. 1975ರಲ್ಲಿ ತುರ್ತು ಪರಿಸ್ಥಿತಿ ತಂದು ದೇಶದಲ್ಲಿದ್ದ ಉದ್ಭವವಾಗಿದ್ದ ಉದ್ವಿಗ್ನ ಸ್ಥಿತಿ ತಹಬಂದಿಗೆ ತಂದಿದ್ರು ಎಂದ ಅವರು, ಗುಬ್ಬಿ ವಿಧಾನಸಭಾ ಕ್ಷೇತ್ರದ 28 ಗ್ರಾಮ ಪಂಚಾಯಿತಿಯಲ್ಲಿ ಇಂದಿರಾ ನಮನ ಕಾರ್ಯಕ್ರಮ ನಡೆಸಲಾಗುವುದು ಎಂದರು. ನಿ
ನೆಟ್ಟೂರು ಬ್ಲಾಕ್ ಮಹಿಳಾ ಘಟಕದ ಅಧ್ಯಕ್ಷೆ ಸೌಭಾಗ್ಯಮ್ಮ ಮಾತನಾಡಿ, ಉಕ್ಕಿನ ಮಹಿಳೆ ಎಂದೇ ಖ್ಯಾತಿಯಾಗಿದ್ದ ಮಾಜಿ ಪ್ರಧಾನಿ ಇಂದಿರಾಗಾಂಧಿ ಅವರು ಮಹಿಳೆಯರು ಸಹ ರಾಷ್ಟವನ್ನ ಅಧಿಕಾರವನ್ನ ಪಡೆದು ಮಹಿಳೆಯರ ಶಕ್ತಿ ಏನೆಂಬುದನ್ನ ತಿಳಿಸಿಕೊಟ್ಟಂತಹ ಏಕೈಕ ಮಹಿಳೆ ಇವರು ಎಂದು ಹೇಳಬಹುದಾಗಿದೆ ಎಂದು ಅವರು ತಿಳಿಸಿದರು. ಈ ವೇಳೆ ಉಪಾಧ್ಯಕ್ಷೆ ಭಾರತಿ, ಪದಾಧಿಕಾರಿಗಳಾದ ಪ್ರೇಮ, ವೆಂಕಟಲಕ್ಷ್ಮಮ್ಮ, ಲೀಲಾವತಿ, ಚಿಕ್ಕಲಕ್ಷ್ಮಮ್ಮ, ಯೋಗೇಶ್, ಮಹಮ್ಮದ್ ರಫಿ, ಬಸವರಾಜು, ದೇವರಾಜು ಇತರರು ಹಾಜರಿದ್ದರು. ದೇವನಹಳ್ಳಿ ತಾಲೂಕು ವಿಜಯಪುರದ ರೂಬಿ ಆಂಗ್ಲ ಶಾಲೆಯಲ್ಲಿ ಮಕ್ಕಳಿಗೆ ಹಿರಿಯರ ಬಗ್ಗೆ ಹಾಗೂ ಬಡವರ ಬಗ್ಗೆ ಕಾಳಜಿ ತೋರಿಸುವ ಜಾಗೃತಿ ಕಾರ್ಯಕ್ರಮ ನಡೆಯಿತು. ಈ ದಿನವನ್ನ ಪೂರ್ ಫೀಡಿಂಗ್ ಡೇ ಎನ್ನುವ ಧ್ಯೇಯ ವಾಕ್ಯದೊಂದಿಗೆ ಕನ್ನಮಂಗಲ ಪಾಳ್ಯ ಸಮೀಪವಿರುವ ಆಶಿಯಾನ ವೃದ್ಧಾಶ್ರಮಕ್ಕೆ ಮಕ್ಕಳಿಂದಲೇ ಸಂಗ್ರಹಿಸಿದ ಆಹಾರ ಪದಾರ್ಥವನ್ನ ನೀಡುವ ಕಾರ್ಯಕ್ರಮ ನಡೆಯಿತು. ಈ ವೇಳೆ ಶಾಲಾ ಶಿಕ್ಷಕಿ ವೀಣಾ ಮಾತನಾಡಿ, ಇಂದಿನ ಯಾಂತ್ರಿಕ ಜೀವನದಲ್ಲಿ ನಮ್ಮನ್ನ ನಾವು ಮರೆತಿರುತ್ತೇವೆ. ಆದರೆ ನಮಗೆ ಜನ್ಮ ನೀಡಿದ ತಂದೆ ತಾಯಿಯರ ಬಗ್ಗೆ ಅಸಡ್ಡೆ ತೋರದೆ ಅವರ ಭಾವನೆಗಳಿಗೆ ಸಂಬಂಧಗಳಿಗೆ ಗೌರವಿಸಿ ನಮ್ಮೊಡನೆ ಒಟ್ಟಾಗಿ ಕುಟುಂಬದಲ್ಲಿ ಪೋಷಿಸಬೇಕು ಹಾಗೂ ನಾವು ಗಳಿಸಿದ್ದರಲ್ಲಿ ಸ್ವಲ್ಪ ಮಟ್ಟಿಗೆ ಹಂಚಿ ತಿನ್ನುವ ವ್ಯಕ್ತಿತ್ವ ಬೆಳೆಸಿಕೊಳ್ಳಬೇಕು ಎನ್ನುವ ಸದುದ್ದೇಶದಿಂದ ಮಕ್ಕಳಲ್ಲಿ ಜಾಗೃತಿ ಮೂಡಿಸುವ ಕಾರ್ಯ ಮಾಡುತ್ತಿರುವುದಾಗಿ ತಿಳಿಸಿದ್ರು. ಅಲ್ಲೂ ಒಂದು ಸಂಬಂಧಗಳು ಜೀವಂತವಾಗಿ ಬೆಳೆಸಬೇಕು ಅನ್ನೋದನ್ನ ಈ ಚಿಕ್ಕ ಚಿಕ್ಕ ಮಕ್ಕಳ ಮನಸ್ಸಲ್ಲಿ ಈಗಿಂದ ಬಿತ್ತೋದು ನಮ್ಮ ಉದ್ದೇಶ. ಆದ್ರೆ ಇವಾಗ್ಲೇ ಸಮಾಜದಲ್ಲಿ ಸೇವಾ ಭಾವನೆ ಅನ್ನೋದು ಹುಟ್ಟುತ್ತಾ ಇರಬೇಕು ನಮ್ಮ ಮಕ್ಕಳಲ್ಲಿ. ಅದರಿಂದ ಸಮಾಜದಲ್ಲಿ ಎಷ್ಟೋ ಜನ ಹೆಲ್ಪ್ಲೆಸ್ ಪೀಪಲ್ಸ್ ಇದ್ದಾರೆ, ಅವ್ರಿಗೆಲ್ಲ ಎಲ್ಲೋ ಒಂದು ಕಡೆ ನಮ್ಮ ಕೈಲಾದಂತಹ ಚಿಕ್ಕ ಸಹಾಯವನ್ನ ಮಾಡಿದಂತಹ ಪುಣ್ಯ ನಮ್ಗೆ ಸಿಗತ್ತೆ. ಇದನ್ನ ನೋಡಿ ಎಷ್ಟೋ ಜನ ಸಮಾಜದಲ್ಲಿ ಅದೇ ರೀತಿ ಒಳ್ಳೊಳ್ಳೆ ಕೆಲಸ ಮಾಡಬೇಕು ಅನ್ನೋದು ಕೂಡ ನಮ್ಮ ಉದ್ದೇಶ ಆಗಿದೆ. ದಯವಿಟ್ಟು ಮಕ್ಕಳೇ ಅಲ್ಲ, ಪ್ರತಿಯೊಬ್ಬರು ಕೂಡ ಇದ್ರ ಬಗ್ಗೆ ಗಮನ ಹರಿಸಿ ನಮಗೆ ಕೊಟ್ಟಿರುವಂತಹ ಕೆಲವೊಂದನ್ನ ಎಷ್ಟು ಸಾಧ್ಯ ಆಗತ್ತೆ ಅಷ್ಟನ್ನ ಇನ್ನೊಬ್ಬರ ಹತ್ರ ಹಂಚ್ಕೊಳ್ಳೋಣ, ಕೊಡೋಣ ಅನ್ನೋಕೆ ತುಂಬಾ ದೊಡ್ಡದಾಗ್ಬಿಡತ್ತೆ. ವಿದ್ಯಾರ್ಥಿನಿ ಸಯೀದಾ ಫಾತಿಮಾ ಮಾತನಾಡಿ, ನಾವು ಈ ಕಾರ್ಯಕ್ರಮವನ್ನ ಪ್ರತಿ ವರ್ಷ ನಮ್ಮ ಶಾಲೆಯಿಂದ ವೃದ್ಧಾಶ್ರಮಕ್ಕೆ ನಮ್ಮ ಕೈಲಾದ ಸಹಾಯ ಮಾಡುತ್ತಿದ್ದು, ಅಲ್ಲಿ ಹೋದಾಗ ನಾವು ನಮ್ಮ ಮುಂದಿನ ಜೀವನದ ಬಗ್ಗೆ, ನಮ್ಮ ಪೋಷಕರನ್ನ ಯಾವ ರೀತಿ ಪೋಷಿಸಬೇಕು ಎನ್ನುವುದರ ಬಗ್ಗೆ ಕಲಿತಿದ್ದೇವೆ. ಮುಂದಿನ ಪೀಳಿಗೆಯವರು ತಮ್ಮ ಪೋಷಕರನ್ನ ಏನೇ ಸಂದರ್ಭ ಬಂದರೂ ವೃದ್ಧಾಶ್ರಮಕ್ಕೆ ಸೇರಿಸಬೇಡಿ ಎಂದು ಸಲಹೆ ನೀಡಿದರು. ಪ್ರತಿ ವರ್ಷ ನಮ್ಮ ಶಾಲೆಯಲ್ಲಿ ಈ ದಿನವನ್ನು ಆಚರಿಸುತ್ತೇವೆ. ಈ ದಿನ ನಾವು ಎಲ್ಲ ಮಕ್ಕಳು ನಮ್ಮ ಶಾಲೆಯಿಂದ ಸ್ವಲ್ಪ ಸ್ವಲ್ಪ ನಮ್ಮ ಕೈಯಲ್ಲಿ ಆದಷ್ಟು ಹಕ್ಕಿ ಕಾಳುಗಳು ಎಲ್ಲ ಕೊಟ್ಟು ಬೇರೆಯವರಿಗೆ ಸ್ವಲ್ಪ ದಾನ ಮಾಡ್ತೀವಿ. ನಾವು ಹೋದ ವರ್ಷನೂ ಒಂದು ಆಶ್ರಮಗೆ ಹೋಗಿದ್ದೇವೆ. ಅಲ್ಲಿ ನಾವು ಹೋಗಿ ತುಂಬಾ ಮಾತುಗಳನ್ನು ಕಲಿತ್ರು ಮತ್ತೆ ನಮ್ಮ ಪೇರೆಂಟ್ಸ್ಗೆ ಯಾವ ಥರ ನಾವು ನೋಡ್ಕೊಳ್ಬೇಕು ಅದನ್ನು ಕಲಿತ್ರು. ಈ ದಿನಗಳಲ್ಲಿ ಅಮ್ಮ ಅಪ್ಪನೂ ಸಾಕುವವರು ಯಾರು ಇಲ್ಲ, ಆದ್ರೆ ಎಲ್ಲರೂ ಓಲ್ಡ್ ಏಜ್ ಹೋಮ್ ಅಲ್ಲಿ ಬಿಟ್ಟು ಅವ್ರಿಗೆ ಕೇರ್ಲೆಸ್ ಮಾಡ್ತವ್ರೆ. ಈ ವೇಳೆ ಆಶಿಯಾನ ವೃದ್ಧಾಶ್ರಮದ ವೃದ್ಧರಿಗೆ ಮಕ್ಕಳಿಂದ ಊಟ ಬಡಿಸಿ ಅವರ ಜೊತೆಗೂಡಿ ಊಟವನ್ನ ಮಾಡಿದ್ರು. ಈ ಸಂದರ್ಭದಲ್ಲಿ ಶಿಕ್ಷಕ ವೃಂದ ಮತ್ತು ವಿದ್ಯಾರ್ಥಿಗಳು ಹಾಜರಿದ್ರು. ದೇವನಹಳ್ಳಿ ತಾಲೂಕು ವಿಜಯಪುರದಲ್ಲಿ ಕರ್ನಾಟಕ ರಕ್ಷಣಾ ವೇದಿಕೆಯ ನಗರ ಘಟಕದ ವತಿಯಿಂದ ವಿಜಯಪುರ ಪುರಸಭೆಗೆ ಮನವಿ ನೀಡಲಾಯಿತು. ಕರ್ನಾಟಕ ರಕ್ಷಣಾ ವೇದಿಕೆಯ ನಾರಾಯಣಗೌಡರ ಬಣದ ನಗರ ಘಟಕದ ಅಧ್ಯಕ್ಷ ವೀರ ಶಿವಕುಮಾರ್ ಅವರು ಮತ್ತು ಕಾರ್ಯಕರ್ತರು ವಿಜಯಪುರ ಪಟ್ಟಣದಲ್ಲಿ ನಾಮಫಲಕಗಳು ಕನ್ನಡದಲ್ಲೇ ಇರಬೇಕೆನ್ನುವ ಮನವಿ ಪತ್ರವನ್ನು ಪುರಸಭೆ ಮತ್ತು ಪೊಲೀಸ್ ಠಾಣೆಗೆ ಸಲ್ಲಿಸಿದರು. ಈ ವೇಳೆ ನಗರ ಘಟಕದ ಅಧ್ಯಕ್ಷ ವೀರ ಶಿವಕುಮಾರ್ ಮಾತನಾಡಿ, ಪಟ್ಟಣದ ಯಾವುದೇ ಅಂಗಡಿ ಮುಂಗಟ್ಟುಗಳಾಗಲಿ, ಹೋಟೆಲ್, ಕಚೇರಿ, ಮೊಬೈಲ್ ಅಂಗಡಿಗಳ ನಾಮಫಲಕವನ್ನ ಕನ್ನಡದ ಸುವರ್ಣಾಕ್ಷರದಲ್ಲಿ ಬರೆಸಬೇಕು. ಬರುವ 26ರವರೆಗೆ ಗಡುವು ನೀಡಿದ್ದು ನಂತರ ಅದೇ ರೀತಿ ಮುಂದುವರೆದು ಆಂಗ್ಲ ಭಾಷೆಯಲ್ಲೇ ಇದ್ರೆ ನಾಮಫಲಕಕ್ಕೆ ಮಾಸಿ ಬಳೆದು ಉಗ್ರ ಹೋರಾಟ ಮಾಡುವುದಾಗಿ ತಿಳಿಸಿದ್ರು. ಈ ದಿನ ನಾವು ಪುರಸಭೆಗೆ ಅರ್ಜಿ ಕೂಡ ಸಲ್ಲಿಸಿದಿರಿ. ಅದರ ವಿಷಯವಾಗಿ ವಿಜಯಪುರದಲ್ಲಿ ನಾಮಫಲಕಗಳು ಇಂಗ್ಲೀಷಲ್ಲಿ ಇರೋದ್ರಿಂದ ಅದು ಮಾತೃಭಾಷೆ ಕನ್ನಡದಲ್ಲಿ ಹಾಕಬೇಕು, ಅದು ಸುವರ್ಣಾಕ್ಷರಗಳಲ್ಲಿ ಹಾಕಬೇಕು ಅಂತೇಳಿ ವಿವೋ ಓಪೋ ಅವರು ಏನವರು ವಿಜೃಂಭಣೆಯಿಂದ ಇಂಗ್ಲೀಷನ್ನು ಸುವರ್ಣಾಕ್ಷರಗಳಲ್ಲಿ ಹಾಕಿದರೆ ಅದನ್ನು ತರುಗಳಿಸಿ ಈಗ ಕನ್ನಡದಲ್ಲಿ ನಾಮಫಲಕಗಳನ್ನ ಇದು ಕನ್ನಡದಲ್ಲಿ ಮಾತೃಭಾಷೆಯಲ್ಲಿ ನಾಮಫಲಕ ಹಾಕೋದ್ರ ಬಗ್ಗೆ ನಾವು ಪುರಸಭೆಗೆ ಮಾಹಿತಿ ಕೊಟ್ಟಿದ್ದೀರಿ. ಇನ್ನು ಮುಂದೆ ಏನಾದರೂ ನಾವು 26ನೇ ತಾರೀಕು ಒಳಗಡೆ ಅವ್ರು ಯಾವುದೇ ಕಾರಣಕ್ಕೂ ಇಂಗ್ಲೀಷನ್ನ ತೆಗೆದು ಕನ್ನಡ ನಾಮಫಲಕ ಹಾಕಲಿಲ್ಲ ಅಂದರೆ ಹೋರಾಟ ನಡೆಸ್ತೀವಿ, ಅದಕ್ಕೆ ಮುಸಿ ಬಳಿಯಂಥ ಕೆಲಸ ಮಾಡ್ತೀವಿ, ಹಾಗೆ ಆ ಬೋರ್ಡ್ಗಳನ್ನ ಕಿತ್ತಾಕಂಥ ಕೆಲಸ ಮಾಡ್ತೀವಿ ಅಂತ ಟಿ ಎ ನಾರಾಯಣಗೌಡರ ನೇತೃತ್ವದಲ್ಲಿ
ವಿಜಯಪುರ ನಾರಾಯಣಗೌಡರು, ನಗರ ಅಧ್ಯಕ್ಷರು ವೀರ ಶಿವಕುಮಾರ್ ಅವರು ಹಾಗೂ ಕಾರ್ಯಕರ್ತರು ಈ ಮಾತನ್ನ ಉಗ್ರವಾಗಿ ತಿಳಿಸಿದರು. ಈ ಸಂದರ್ಭದಲ್ಲಿ ಪುರಸಭೆ ಮುಖ್ಯಾಧಿಕಾರಿ ಅಮರನಾಥ್ ಅವರಿಗೆ ಮನವಿ ಪತ್ರ ನೀಡಲಾಯಿತು. ಸಾರ್ವಜನಿಕ ಸ್ಥಳಗಳಾದ ಬಸ್ ನಿಲ್ದಾಣ, ಉದ್ಯಾನವನ, ಹೋಟೆಲ್, ಬೇಕರಿಗಳು, ಎಲ್ಲ ಅಂಗಡಿ ಮುಂಗಟ್ಟುಗಳು, ಚಿತ್ರಮಂದಿರಗಳು, ಎಲ್ಲ ಸರ್ಕಾರಿ ಮತ್ತು ಖಾಸಗಿ ಕಚೇರಿಗಳ ಆವರಣದಲ್ಲಿ ಧೂಮಪಾನ ನಿಷೇಧಿಸಲಾಗಿದೆ. ಚಿಕ್ಕಬಳ್ಳಾಪುರದ ಸಾರ್ವಜನಿಕ ಸ್ಥಳಗಳಾದ ಬಸ್ ನಿಲ್ದಾಣ, ಉದ್ಯಾನವನ, ಹೋಟೆಲ್, ಬೇಕರಿಗಳು, ಎಲ್ಲಾ ಅಂಗಡಿ ಮುಂಗಟ್ಟುಗಳು, ಚಿತ್ರಮಂದಿರಗಳ ಆವರಣದಲ್ಲಿ ಧೂಮಪಾನವನ್ನು ನಿಷೇಧಿಸಲಾಗಿದೆ. ಈ ವೇಳೆ ಆಹಾರ ಸೇವಾಧಿಕಾರಿ ಹರೀಶ್ ಮಾತನಾಡಿ, ಇಂದು ಬೆಳಿಗ್ಗೆ ಆರೋಗ್ಯಾಧಿಕಾರಿಗಳ ತಂಡ ಸಾರ್ವಜನಿಕರ ಬಸ್ ನಿಲ್ದಾಣದಲ್ಲಿ ಕೆಲ ವ್ಯಕ್ತಿಗಳ ಸಾರ್ವಜನಿಕ ಸ್ಥಳಗಳ ಸಿಗರೇಟ್ ಸೇವನೆ ವೇಳೆ ದಂಡ ವಿಧಿಸಿದ್ದರು. ಆದರೆ ಆ ವ್ಯಕ್ತಿ ನನ್ನ ಬಳಿ ಹಣವಿಲ್ಲ ಎಂದರೆ ಅವರಿಗೆ ಗುಲಾಬಿ ಹೂ ನೀಡಿ ಇನ್ನು ಮುಂದೆ ಎಲ್ಲ ಈ ರೀತಿ ಸೇವನೆ ಮಾಡಬಾರದು ಎಂದು ಅಧಿಕಾರಿಗಳು ತಿಳಿಸಿದ್ರು. ಚಿಕ್ಕಬಳ್ಳಾಪುರ ನಗರದಲ್ಲಿ ಪ್ರತಿ ಶನಿವಾರ ಬಸ್ ನಿಲ್ದಾಣ, ಶಾಲಾ ಕಾಲೇಜುಗಳ ಸುತ್ತಮುತ್ತ ಒಳಗಿರುವ ವಿವಿಧ ಅಂಗಡಿ ಮೇಲೆ ಬೀಡಿ, ಸಿಗರೇಟು ಹಾಗೂ ತಂಬಾಕು ಉತ್ಪನ್ನಗಳನ್ನು ವಶಪಡಿಸಿಕೊಂಡು ಹೆಚ್ಚು ದಂಡ ವಿಧಿಸಲಾಗುವುದು. ಹಾಗೆ ಒಂದು ವೇಳೆ ಸಾರ್ವಜನಿಕರ ಸ್ಥಳಗಳಲ್ಲಿ ತಂಬಾಕು ಸೇವನೆ ಮಾಡುವವರು ಸಿಕ್ಕಲ್ಲಿ ಅವರಿಗೆ ದಂಡ ವಿಧಿಸಲಾಗುವುದು. ತಂಬಾಕು ನಿಯಂತ್ರಣ ಕಾಯ್ದೆಯನ್ನು ಜಿಲ್ಲಾಡಳಿತ ಮತ್ತು ಜಿಲ್ಲಾ ಪೊಲೀಸ್ ಇಲಾಖೆ ಹಾಗೂ ನಿರ್ದೇಶನದಂತೆ ಮಾರಾಟ ಮಾಡುವಂತಿಲ್ಲ, ಅದಕ್ಕಾಗಿ ಈ ದಾಳಿ ನಡೆಸಲಾಗಿದೆ ಎಂದು ತಿಳಿಸಿದ್ರು. ಕಾಯ್ದೆ ಪ್ರಕಾರ ಸಾರ್ವಜನಿಕವಾಗಿ ತಂಬಾಕು ಸೇವನೆ ಮಾಡಲು ನಿಷೇಧ ಆಗಿದೆ. ಆ ಒಂದು ಕಾಯ್ದೆ ಪ್ರಕಾರ ನಾವು ಸಾರ್ವಜನಿಕರಿಗೆ ಯಾರು ಸಿಗರೇಟ್ ಸೇವಿಸ್ತಾ ಇದ್ದಾರೆ, ತಂಬಾಕು ಸೇವನೆ ಮಾಡ್ತಾ ಇದ್ದಾರೆ, ಅವರಿಗೆಲ್ಲ ಸ್ಪಾಟಲ್ಲೇ ಫೈನ್ ಹಾಕುವಂತ ಅಧಿಕಾರ ಕೊಟ್ಟಿದ್ದಾರೆ. ಹಾಗಾಗಿ ಒಂದು ಚಲನ್ ಬುಕ್ ಸಮೇತ ನಾವು ಅವ್ರಿಗೆ ಸ್ಪಾಟಲ್ಲೇ ಫೈನ್ ಹಾಕೊಂಡು ಹೋಗ್ತಾ ಇದ್ದೀವಿ. ಇದೊಂದು 10 ರೂಪಾಯಿಂದ 200 ರೂಪಾಯಿವರೆಗೂ ಅವ್ರು ನೋಡಿ ಹಾಕೊಂಡು ಬರ್ತಾ ಇದ್ದೀವಿ. ಈ ಸಂದರ್ಭದಲ್ಲಿ ಅಧಿಕಾರಿಗಳಾದ ಸುಧಾ, ಗೌತಮ್, ದೇವರಾಜ್, ಮನೋಹರ್, ಇನ್ನು ಕೆಲ ಅಧಿಕಾರಿಗಳು ಭಾಗವಹಿಸಿದ್ದರು. ವಿಧಾನಸಭಾ ಕ್ಷೇತ್ರ ವ್ಯಾಪ್ತಿಯಲ್ಲಿ ಸಾವಿರಾರು ಯುವಕ ಯುವತಿಯರಿಗೆ ಉದ್ಯೋಗ ಕಲ್ಪಿಸುವ ಸಲುವಾಗಿ ಮುಂದಿನ ದಿನಗಳಲ್ಲಿ ಪಟ್ಟಣದಲ್ಲಿ ಮತ್ತೊಂದು ಉಚಿತ ಬೃಹತ್ ಉದ್ಯೋಗ ಮೇಳವನ್ನು ಹಮ್ಮಿಕೊಳ್ಳಲಾಗುವುದು ಎಂದು ಬಿಜೆಪಿ ಮುಖಂಡ ಮಸಾಲ ಜೈರಾಮ್ ಭರವಸೆ ನೀಡಿದರು. ಪಟ್ಟಣದ ಗುರು ಸಿದ್ದರಾಮೇಶ್ವರ ಸಮುದಾಯ ಭವನದಲ್ಲಿ ತಾಲೂಕು ಬಿಜೆಪಿ ಘಟಕದ ವತಿಯಿಂದ ಆಯೋಜಿಸಿದ್ದ ಬೃಹತ್ ಉದ್ಯೋಗ ಮೇಳದ ಅಂಗವಾಗಿ ಒಂದು ದಿನದ ತರಬೇತಿ ಕಾರ್ಯಕ್ರಮವನ್ನು ಮಸಾಲ ಜೈರಾಮ್ ಉದ್ಘಾಟಿಸಿದರು. ಈ ವೇಳೆ ಮಾತನಾಡಿದ ಬಿಜೆಪಿ ಮುಖಂಡ ಮಸಾಲ ಜೈರಾಮ್, ಶಾಲೆ ಬಿಟ್ಟವರಿಂದ ಹಿಡಿದು ಎಸ್ಎಸ್ಎಲ್ಸಿ, ಪಿಯುಸಿ, ಐಟಿಐ, ಡಿಪ್ಲೊಮೋ, ಜೆಒಸಿ ಪದವೀಧರರು, ಸ್ನಾತಕೋತ್ತರ ಪದವೀಧರರಿಗೆ ಉದ್ಯೋಗ ಮೇಳದಲ್ಲಿ ಜನರಿಗೆ ಉದ್ಯೋಗ ದೊರಕಿಸಿಕೊಡಲಾಗುವುದು. ಅರ್ಜಿದಾರರು ಈ ಒಂದು ದಿನದ ತರಬೇತಿ ಪಡೆದು ನಾಳೆ ನಡೆಯುವ ಬೃಹತ್ ಉದ್ಯೋಗ ಮೇಳದಲ್ಲಿ ಕಂಪನಿಗಳ ಸಂದರ್ಶನ ಎದುರಿಸಿ ಉದ್ಯೋಗವನ್ನು ಪಡೆದುಕೊಳ್ಳಿರಿ ಎಂದು ಅವರು ತಿಳಿಸಿದರು. ಕಾರ್ಯಕ್ರಮದಲ್ಲಿ ತಾಲೂಕು ಬಿಜೆಪಿ ಅಧ್ಯಕ್ಷ ರೇಣುಕಯ್ಯ, ಮುಖಂಡರಾದ ಕೊಂಡಜ್ಜಿ ವಿಶ್ವನಾಥ್, ಮಾಜಿ ಪಟ್ಟಣ ಪಂಚಾಯಿತಿ ಅಧ್ಯಕ್ಷ ಹೆಚ್ಆರ್ ರಾಮೇಗೌಡ ಸೇರಿದಂತೆ ಹಲವಾರು ಮುಖಂಡರು ಹಾಜರಿದ್ದರು. ಡಿಸಿಸಿ ಬ್ಯಾಂಕ್ ವ್ಯವಸ್ಥೆ ದುರ್ಬಲಗೊಂಡಿದ್ದ ಸಂದರ್ಭದಲ್ಲಿ ಆಡಳಿತದ ಚುಕ್ಕಾಣಿ ಹಿಡಿದ ಹೊಸ ಆಡಳಿತ ಮಂಡಳಿ ಜನಪರ ಆಡಳಿತದ ಮೂಲಕ ಗತ ವೈಭವವನ್ನು ದೊರಕಿಸಿಕೊಟ್ಟಿದೆ ಎಂದು ಕೋಲಾರ ಚಿಕ್ಕಬಳ್ಳಾಪುರ ಜಿಲ್ಲಾ ಸಹಕಾರ ಕೇಂದ್ರ ಬ್ಯಾಂಕ್ನ ಅಧ್ಯಕ್ಷರಾದ ಬ್ಯಾಲಹಳ್ಳಿ ಎಂ ಗೋವಿಂದೇಗೌಡ ತಿಳಿಸಿದರು. ಗುಡಿಬಂಡೆ ಪಟ್ಟಣದ ಶ್ರೀ ಗಾಯತ್ರಿ ಪ್ರಸಾದ ಭವನದಲ್ಲಿ ನಡೆದ 64ನೇ ಅಖಿಲ ಭಾರತ ಸಹಕಾರ ಸಪ್ತಾಹ ಕಾರ್ಯಕ್ರಮವನ್ನು ಬ್ಯಾಲಹಳ್ಳಿ ಎಂ ಗೋವಿಂದೇಗೌಡ ಉದ್ಘಾಟಿಸಿದರು. ಈ ವೇಳೆ ಮಾತನಾಡಿದ ಕೋಲಾರ ಚಿಕ್ಕಬಳ್ಳಾಪುರ ಜಿಲ್ಲಾ ಸಹಕಾರ ಕೇಂದ್ರ ಬ್ಯಾಂಕ್ ನಿಯಮಿತ ಅಧ್ಯಕ್ಷರಾದ ಬ್ಯಾಲಹಳ್ಳಿ ಎಂ ಗೋವಿಂದೇಗೌಡ, ಡಿಸಿಸಿ ಬ್ಯಾಂಕ್ನಲ್ಲಿ ಹೈನುಗಾರಿಕೆ ಸಾಲ, ಕೃಷಿ ಚಟುವಟಿಕೆಗಳಿಗಾಗಿ ಅಲ್ಪಾವಧಿ ಮತ್ತು ಮಧ್ಯಮಾವಧಿಯ ಸಾಲಗಳನ್ನು ನೀಡುತ್ತಿದ್ದು ಅನೇಕ ಫಲಾನುಭವಿಗಳು ಸಾಲ ಸೌಲಭ್ಯಗಳನ್ನು ಪಡೆದುಕೊಂಡು ಸಾಲ ಮರುಪಾವತಿ ಮಾಡುತ್ತಿದ್ದಾರೆ. ಬೀದಿ ವ್ಯಾಪಾರಿಗಳಿಗೆ ಸಣ್ಣ ಮಟ್ಟದಲ್ಲಿ ಸಾಲ ಸೌಲಭ್ಯಗಳನ್ನು ಸಹ ನೀಡುತ್ತಿದ್ದೇವೆ ಎಂದರು. ಸತ್ತೋಗಿರುವಂಥ ಬ್ಯಾಂಕ್, ಸತ್ತೋಗಿರುವಂಥ ಮನುಷ್ಯನ ಎಷ್ಟು ಉಳಿಸೋದು ಕಷ್ಟನೋ, ಈ ಬ್ಯಾಂಕ್ ಉಳಿಸೋದು ಅಷ್ಟೇ ಕಷ್ಟನೋ ಅಂತ ರೀತಿ ನಾನಾ ರೀತಿಯಲ್ಲಿ ಚರ್ಚೆ ಮಾಡಿದ್ರು. ನಾನು ಎಲ್ಲ ಆಡಳಿತದಲ್ಲೇ ಇದ್ದಿದ್ದಾರೆ, ಒಬ್ಬರು ನಾಗರಾಜಣ್ಣವರಿದ್ದಾರೆ, ಒಬ್ಬರು ನರಸಿಂಹರೆಡ್ಡಿ ಅವರು, ಎಲ್ಲರೂ ನಮ್ಗೆ ಸಹಕಾರ ಕೊಟ್ಟರು. ಇವತ್ತು ರಾಜ್ಯನೊಳಗೆ ಮಾಡಿದ್ದೀನಿ ಇವತ್ತು, ಆದರೆ ಇವತ್ತು ಭಾಳ ಜವಾಬ್ದಾರಿ ನಮ್ಮ ಮೇಲಿದೆ. ಕೋಚಿಮುಲ್ ನಿರ್ದೇಶಕ ಕೆ ಅಶ್ವಥರೆಡ್ಡಿ ಮಾತನಾಡಿ, ಹೈನುಗಾರಿಕೆಗಾಗಿ ಡಿಸಿಸಿ ಬ್ಯಾಂಕ್ನಿಂದ ಕಡಿಮೆ ಬಡ್ಡಿದರದಲ್ಲಿ ಸಾಲ ಸೌಲಭ್ಯ ಸಿಗುತ್ತಿದ್ದು ರೈತರು ಕೃಷಿಯ ಜೊತೆಯಲ್ಲಿ ಹೈನೋದ್ಯಮವನ್ನು ಪ್ರಾರಂಭಿಸಿ ಸ್ವಾವಲಂಬಿ ಬದುಕನ್ನು ಸಾಗಿಸಲು ಪಣ ತೊಡಬೇಕು ಎಂದು ತಿಳಿಸಿದರು.
ಕಾರ್ಯಕ್ರಮದಲ್ಲಿ ಜಿಲ್ಲಾ ಸಹಕಾರ ಒಕ್ಕೂಟ ಅಧ್ಯಕ್ಷ ಎಚ್ವಿ ನಾಗರಾಜ್, ಡಿಸಿಸಿ ಬ್ಯಾಂಕ್ ನಿರ್ದೇಶಕ ಎಚ್ ನರಸಿಂಹರೆಡ್ಡಿ, ಪಿಸಿಎಆರ್ಡಿ ಬ್ಯಾಂಕ್ ಅಧ್ಯಕ್ಷ ನರಸರೆಡ್ಡಿ, ಡಿಸಿಸಿ ಬ್ಯಾಂಕ್ ವ್ಯವಸ್ಥಾಪಕ ಎ ಅನ್ಸಾರಿ, ಲಿಂಗರಾಜು ಮುಂತಾದವರು ಹಾಜರಿದ್ದರು. ಗಂಗಾವತಿ ನಗರಸಭೆ ಕಚೇರಿಯನ್ನು ಆಪ್ ಕಾರ್ಯಕರ್ತರು ಮುತ್ತಿಗೆ ಹಾಕಿದ ಘಟನೆ ನಡೆಯಿತು. ಸ್ವಚ್ಛತೆ ಇಲ್ಲದೆ ರಸ್ತೆಗಳು, ಚರಂಡಿಗಳು ಗಬ್ಬು ನಾರುತ್ತಿದ್ದು ಅವುಗಳ ಸ್ವಚ್ಛತೆಗೆ ನಗರಸಭೆ ಸದಸ್ಯರು ಮತ್ತು ಅಧಿಕಾರಿಗಳು ದಿವ್ಯ ನಿರ್ಲಕ್ಷ್ಯ ವಹಿಸಿದ್ದಾರೆ. ಇದರಿಂದಾಗಿ ಚರಂಡಿಗಳ ದುರ್ವಾಸನೆಗೆ ಬೇಸುತ್ತಿದ್ದು ಅನೇಕ ರೋಗಗಳಿಗೆ ತುತ್ತಾಗಬೇಕಾಗಿದೆ. ನಗರಸಭೆ ಸದಸ್ಯರು ಇದ್ದು ಇಲ್ಲದಂತಾಗಿದೆ ಎಂದು ಆಪ್ ಕಾರ್ಯಕರ್ತರು ನಗರಸಭೆಯ ಕಚೇರಿಯನ್ನು ಮುತ್ತಿಗೆ ಹಾಕಿದರು. ಈ ವೇಳೆ ತಿಮ್ಮಮ್ಮ ಎಂಬುವವರು ಮಾತನಾಡಿ, ಕೇವಲ ಚುನಾವಣೆ ಬಂದಾಗ ಮಾತ್ರ ಮತ ಕೇಳಲು ಬಂದು ಮತದಾರರನ್ನೇ ಮರೆತಿದ್ದಾರೆ. 29ನೇ ವಾರ್ಡ್ನಲ್ಲಿ ಅಧಿಕ ಸಂಖ್ಯೆಯ ಬಡವರು ದೀನ ದಲಿತರಿದ್ದು ಅಭಿವೃದ್ಧಿ ಮರೀಚಿಕೆಯಾಗಿದೆ. ಕುಡಿಯುವ ನೀರಿನ ಕೊರತೆ ಇದ್ದು ನೀರಿನ ಸಮಸ್ಯೆಗೆ ಪರಿಹಾರವಿಲ್ಲವಾಗಿದೆ ಎಂದು 29ನೇ ವಾರ್ಡಿನ ಬನ್ನಿಗಿಡದ ಕ್ಯಾಂಪಿನ ತಿಮ್ಮಮ್ಮ ನಗರಸಭೆ ವಿರುದ್ದ ಆಕ್ರೋಶ ವ್ಯಕ್ತಪಡಿಸಿದರು. ನಗರಸಭಾ ಸದಸ್ಯರ ಯಾರು? ಹುಸೇನ್ ಸಾಬಾ ಎಂಬುವವರು ಮಾತನಾಡಿ, ಕುಡಿಯುವ ನೀರಿನ ಸಮಸ್ಯೆ, ಗಬ್ಬು ನಾರುತ್ತಿರುವ ಚರಂಡಿ, ಶೌಚಾಲಯ ಸಮಸ್ಯೆ, ವಿದ್ಯುತ್ ದೀಪಗಳಿಲ್ಲದ ರಸ್ತೆಗಳು, ಶೌಚಾಲಯಗಳು ಸ್ವಚ್ಛತೆ ಇಲ್ಲದಿರುವುದು, ಮಹಿಳಾ ಶೌಚಾಲಯ ಇಲ್ಲದೆ ಮಹಿಳೆಯರಿಗೆ ತೊಂದರೆಯಾಗಿದ್ದರ ಬಗ್ಗೆ ಹಲವು ಬಾರಿ ಮನವಿ ಕೊಟ್ಟರೂ ಸಹಿತ ಯಾವೊಬ್ಬ ಅಧಿಕಾರಿಯೂ ಇತ್ತ ತಿರುಗಿ ನೋಡದೆ ನಿರ್ಲಕ್ಷ್ಯ ವಹಿಸಿದ್ದಾರೆ ಎಂದು ಆಮ್ ಆದ್ಮಿ ಪಕ್ಷದ ಜಿಲ್ಲಾ ಸಹಸಂಚಾಲಕ ಹುಸೇನ್ ಸಾಬ್ ಸಮಸ್ಯೆಗಳ ಬಗ್ಗೆ ವಿವರಿಸಿದರು. ತಿಂಗಳ ತಿಂಗಳ ಸಮಯ ಎಣಿಸ್ತಿರುವಂತಹ ಅಧಿಕಾರಿಗಳು ಯಾವುದೇ ವಾರ್ಡ್ಗೆ ಹೋಗಿ ತಮ್ಮ ಕೆಲಸ ಮಾಡದೇ ಇರೋ ಕಾರಣಕ್ಕೋಸ್ಕರ ಇವತ್ತು ಗಂಗಾವತಿ ಎಲ್ಲ ವಾರ್ಡಿನ ಜನ ಸಂಕಷ್ಟ ಅನುಭವಿಸ್ತಾ ಇದ್ದಾರೆ. ಗಂಗಾವತಿ ನಗರದಲ್ಲಿ ಕುಡಿಯೋ ನೀರು ಸರಿಯಾಗಿಲ್ಲ. ಕುಡಿಯೋ ನೀರು ಕುಡಿಯೋ ನೀರಿನ ಸಮಸ್ಯೆ ಇದೆ. ಗಟಾರ ಕ್ಲೀನ್ ಆಗ್ತಾ ಇಲ್ಲ ಮತ್ತು ಶೌಚಾಲಯಗಳು ಕ್ಲೀನ್ ಆಗಿಲ್ಲ. ಎಲ್ಲಾ ವಾರ್ಡ್ಗಳು ಇರುವ ಶೌಚಾಲಯಗಳು ಬಂದ್ ಆಗಿ. ಈ ಸಂದರ್ಭದಲ್ಲಿ ಫಾತಿಮಾ, ಆ ಪಕ್ಷದ ನಗರ ಘಟಕದ ಸಂಚಾಲಕ ಯಮನೂರಪ್ಪ, ರವಿಕುಮಾರ್, ದೊಡ್ಡಬಸಪ್ಪ, ರಮೇಶ ಕೋಟಿ ಇದ್ದರು. ವಕ್ಫ್ ಬೋರ್ಡ್ 4 ಎಕರೆ ಸ್ವತ್ತಿನಲ್ಲಿ ಮನೆಗಳ ನಿರ್ಮಾಣ ಮಾಡಿದ್ದಾರೆ ಎಂದು ಹೇಳಿ ಮತ್ತು ಅವರಿಗೆ ಹಕ್ಕುಪತ್ರಗಳನ್ನು ಕೊಡಿ ಎಂದು ಪ್ರತಿಭಟನೆ ಮಾಡಿದ್ದರೆ ಕಾಂಗ್ರೆಸ್ ಪಕ್ಷದವರು ಈ ವಿಷಯವಾಗಿ ನನ್ನನ್ನು ಹೊಡೆದು ಧಮಕಿ ಹಾಕಿದ್ದಾರೆ ಎಂದು ಸಮಾಜವಾದಿ ಪಾರ್ಟಿ ಜಿಲ್ಲಾಧ್ಯಕ್ಷ ಸುಭಾನ್ ಖಾನ್ ಹೇಳಿದರು. ಚಿಕ್ಕಬಳ್ಳಾಪುರ ನಗರದ ಪತ್ರಕರ್ತರ ಭವನದಲ್ಲಿ ಸಮಾಜವಾದಿ ಪಾರ್ಟಿ ಜಿಲ್ಲಾಧ್ಯಕ್ಷ ಸುಭಾನ್ ಖಾನ್ ಸುದ್ದಿಗೋಷ್ಠಿಯನ್ನು ನಡೆಸಿದರು. ಚಿಕ್ಕಬಳ್ಳಾಪುರ ಜಿಲ್ಲೆಯ ಗೌರಿಬಿದನೂರು ಪಟ್ಟಣದ ಸಮಾಜವಾದಿ ಪಾರ್ಟಿ ಜಿಲ್ಲಾಧ್ಯಕ್ಷ ಸುಭಾನ್ ಖಾನ್ ಮಾತನಾಡಿ, ಕಾಂಗ್ರೆಸ್ನ ಪುರಸಭೆ ಅಧ್ಯಕ್ಷರಾದ ಖಲೀಂ, ಉಪಾಧ್ಯಕ್ಷರಾದ ಖಲೀಲ್ ಹಾಗೂ ಬ್ಲಾಕ್ ಕಾಂಗ್ರೆಸ್ ಅಧ್ಯಕ್ಷರಾದ ಅಬ್ದುಲ್ಲಾ ಎಂಬುವವರು ಸುಭಾನ್ ಖಾನ್ರನ್ನ ದರ್ಗಾದಲ್ಲಿ ಕೂಡಿ ಹಾಕಿ ಅವರಿಗೆ ಬೆದರಿಕೆ ಹಾಕಿರುವುದು ತಡವಾಗಿ ಬೆಳಕಿಗೆ ಬಂದಿದೆ. ಇದರಿಂದ ನೊಂದ ಸುಭಾನ್ ಖಾನ್ ಇಂದು ಸುದ್ದಿಗೋಷ್ಠಿಯಲ್ಲಿ ತಮ್ಮ ನೋವನ್ನ ಮಾಧ್ಯಮದ ಮುಂದೆ ಹೇಳಿಕೊಂಡರು. ಜಿಲ್ಲೆಯ ಬಗ್ಗೆ, ಎಲ್ಲ ತಾಲೂಕುಗಳ ಬಗ್ಗೆ ಇರೋ ಒಂದು ವಕ್ಫ್ ಆಸ್ತಿಯ ಸಮಸ್ಯೆಗಳನ್ನು ಪದೇ ಪದೇ ಪತ್ರಿಕೆಗಳಲ್ಲಿ, ಟಿವಿ ಮಾಧ್ಯಮಗಳಲ್ಲಿ ನಾನು ಹೇಳ್ತಾನೆ ಬಂದಿದ್ದೀನಿ. ಆದರೆ ಅದರಲ್ಲಿರ್ತಕ್ಕಂತಹ ಬಡವರಿಗೆ ಹಕ್ಕುಪತ್ರಗಳು ಕೊಡಿ ಅಂತಲೂ ಸಹ ನಾನು ಹೇಳಿಕೊಂಡು ಬಂದಿದ್ದೀನಿ ಪತ್ರಿಕೆಗಳಲ್ಲಿ, ಟಿವಿ ಮಾಧ್ಯಮಗಳಲ್ಲಿ. ಆದರೆ ಇವರು 14ನೇ ತಾರೀಕು 11 ಗಂಟೆ ಸಮಯದಲ್ಲಿ ಗೌರಿಬಿದನೂರು ಸರ್ಕಾರಿ ಆಸ್ಪತ್ರೆಯ ಆವರಣದಲ್ಲಿದ್ದಾಗ ನಾನು ಇಬ್ಬರು ಬಂದು ಕರೆದುಕೊಂಡೋದ್ರು. ನನ್ನ ಕರೆದುಕೊಂಡು ಜಾಮಿಯಾ ಡಿ ಇದು ಗೌರಿಬಿದನೂರು ಜಾಮಿಯಾ ಮಸೀದಿ ಒಳಗೆ ಕರ್ಕೊಂಡು ಹೋಗಿಬಿಟ್ಟು ಅಲ್ಲಿ ನನ್ನ ನೋಡಿದಾಗ, ಒಳಗೆ ದೇವಸ್ಥಾನದ ಒಳಗಡೆ ನೋಡಿದಾಗ, ಮಸೀದಿ ಒಳಗೆ ನೋಡಿದಾಗ ನಮ್ಮ ಪಕ್ಷದ ಬ್ಯಾನರ್ ಇತ್ತು, ನನ್ನ ಬ್ಯಾನರ್ ಇತ್ತು. ಆ ಬ್ಯಾನರ್ ಇದ್ದು ದೇವಸ್ಥಾನ ಹಿಡಿದ ಆ ಬ್ಯಾನರ್ ಕೆಳಗಡೆ ನೀನು, ನಾವು ಭ್ರಷ್ಟಾಚಾರ, ನಮ್ಮ ಶಾಸಕರು ಭ್ರಷ್ಟಾಚಾರ ಮಾಡಿಲ್ಲ ಅಂತ ಹೇಳು. ಈ ಸಂದರ್ಭದಲ್ಲಿ ಮುನಿಸ್ವಾಮಿ ಹಾಗೂ ರಾಮಚಂದ್ರಪ್ಪ ಹಾಜರಿದ್ದರು. ಇಷ್ಟೊತ್ತು ಸುದ್ದಿ ಕೊಟ್ಟಿದ್ದು ನಾನು ವಸಂತಲಕ್ಷ್ಮಿ. ಮುಂದಿನ ಪ್ರಗತಿ ನ್ಯೂಸ್ನೊಂದಿಗೆ ಭೇಟಿಯಾಗ್ತೀನಿ. ನೋಡ್ತಾ ಇರಿ ಪ್ರಗತಿ ಟಿವಿ. ಇದು ನಿಮ್ಮಿಂದ ನಿಮಗಾಗಿ.